ವಾಸವಿ ಸಾಹಿತ್ಯ ಕಲಾ ವೇದಿಕೆ ಸುಳ್ಯ ಅರ್ಪಿಸುವ ಕಥಾವಾಚನ 19ನೇ ಕಾರ್ಯಕ್ರಮ, ಸರಣಿ ಕಾರ್ಯಕ್ರಮ. ಕನ್ನಡ ಬಲ್ಲವರು ಓದಲೇಬೇಕಾದ ಪುಸ್ತಕಗಳ ಸರಣಿಯಲ್ಲಿ ಈ ಬಾರಿ ನಾವು ವಿಶೇಷವಾಗಿ ಒಂದು ಲೇಖನವನ್ನು ನಾನು ವಾಚಿಸಲಿದ್ದೇನೆ. ಎಸ್ ಎಲ್ ಭೈರಪ್ಪ ಅವರು ಬರೆದಂತಹ ಒಂದು ಲೇಖನ. ಯಾರ ಬಗ್ಗೆ ಅಂತ ಓದ್ತಾ ಹೋಗ್ತಾ ನಿಮಗೆ ತಿಳಿಬೇಕು, ಹಾಗಾಗಿ ಅದನ್ನು ಹಾಗೆ ಇಟ್ಟು ಆ ಲೇಖನವನ್ನು ನಿಮ್ಮ ಮುಂದೆ ವಾಚಿಸ್ಲಿಕ್ಕೆ ಇಷ್ಟಪಡ್ತೇನೆ. ಲೇಖನದ ಶೀರ್ಷಿಕೆ ಲಿವಿಂಗ್ ಲೆಜೆಂಡ್. 2 ವರ್ಷದ ಹಿಂದೆ ಕೇಂದ್ರ ಸಾಹಿತ್ಯ ಅಕಾಡೆಮಿಯ ಒಂದು ಸಭೆಗೆ ದಿಲ್ಲಿಗೆ ಹೋಗಿದ್ದೆ. ಅಧ್ಯಕ್ಷರ ಕೊಠಡಿಯಲ್ಲಿ ಅಧ್ಯಕ್ಷ ವೀರೇಂದ್ರ ಕುಮಾರ್ ಭಟ್ಟಾಚಾರ್ಯ, ಉಪಾಧ್ಯಕ್ಷ ಗಂಗಾಧರ ಗಾಡಗೀಳ, ಕಾರ್ಯದರ್ಶಿ ಇಂದ್ರನಾಥ ಚೌಧರಿ ಮತ್ತೆ 2 ಸದಸ್ಯರು ಕುಳಿತು ಉಭಯಕುಶಲೋಪರಿ ಮಾತನಾಡಿಕೊಳ್ಳುತ್ತಿದ್ದರು. ಅಷ್ಟರಲ್ಲಿ ನಾನು ಒಳಗೆ ಹೋದೆ. ಕರ್ನಾಟಕ ಹೇಗಿದೆ, ಬೊಮ್ಮಾಯಿ ಯಾರು ಎಂದು ಮುಂತಾಗಿ ನನ್ನೊಡನೆ ಕುಶಲೋಪರಿ ಆರಂಭಿಸಿದ ನಂತರ ಕಾರ್ಯದರ್ಶಿ ಚೌಧರಿಯವರು ಹೌ ಈಸ್ ಅವರ್ ಲಿವಿಂಗ್ ಲೆಜೆಂಡ್ ಎಂದರು. ಇವರು ಕೇಳುವ ಜೀವಂತ ದಂತಕಥೆ ಯಾರು ಎಂದು ತಕ್ಷಣ ನನಗೆ ಅರ್ಥವಾಗಲಿಲ್ಲ. ಕರ್ನಾಟಕದಲ್ಲಿ ಬದುಕಿದ್ದಾಗಲೇ ದಂತಕಥೆಯಾಗಿದ್ದವರೆಂದರೆ ನಾನು ತಿಳಿದ ಮಟ್ಟಿಗೆ ವಿಶ್ವೇಶ್ವರಯ್ಯನವರು. ಆದರೆ ಅವರು ಈಗಾಗಲೇ ದಿವಂಗತರಾಗಿ ದಶಕಗಳೇ ಕಳೆದವೆಂದು ಪ್ರಶ್ನೆ ಕೇಳಿದವರಿಗೂ ಗೊತ್ತಿರಬೇಕು. ಅವರು ಕೇಳಿದ್ದು ಈಸ್ ಎಂಬ ವರ್ತಮಾನ ಕಾಲದ ಕ್ರಿಯಾಪದದಲ್ಲಿ, ಅಲ್ಲದೆ ಕೇಳಿದ ರೀತಿಯಲ್ಲಿ ಆ ವ್ಯಕ್ತಿಯ ಪರಿಚಯವಿರುವಂತಿದೆ. ಆದ್ದರಿಂದ ಆ ಪಾತ್ರ ಸಾಹಿತ್ಯ ಪ್ರಪಂಚಕ್ಕೆ ಸೇರಿದವರಿರಬೇಕು ಎಂದರೆ ಎಂದು ಉತ್ತರ ಇನ್ನೇನು ಹೊಳೆಯಿತು ಅನ್ನುವಷ್ಟರಲ್ಲಿ ನನ್ನ ಮುಖದ ಭಾವವನ್ನು ಗಮನಿಸಿದ ಅವರು ಗೊತ್ತಾಗಲಿಲ್ಲವೇ ನಾನು ಕೇಳಿದ್ದು ಹಾಮ ಅವರ ಬಗೆಗೆ. ಕರ್ನಾಟಕದ ಯಾವುದೇ ಪಟ್ಟಣದ ಬೀದಿಯಲ್ಲಿ ಅವರು ನಡೆಯತೊಡಗಿದರೆ ಜನರು ತಮ್ಮ ತಮ್ಮಲ್ಲೇ ಇವರೇ ಹಾಮ ಎಂದು ಗುರುತಿಸಿ ಪರಸ್ಪರ ಹೇಳುವುದು, ಬೆಂಗಳೂರು ವಿಮಾನ ನಿಲ್ದಾಣದಲ್ಲಿ ಸುರಕ್ಷತಾ ಪರೀಕ್ಷೆಗೆ ಹೋದರೆ ಪೊಲೀಸಿನವರು ಒಬ್ಬರೊಬ್ಬರಿಗೆ ಹಾಮಾನಾಯಕರು ಎಂದು ಪಿಸುಗುಟ್ಟಿ ಇವರ ವ್ಯಕ್ತಿ ಪರೀಕ್ಷೆ ಇರಲಿ, ಕೈ ಚೀಲವನ್ನು ಕೂಡ ತಪಾಸಣೆ ಮಾಡದೆ ಒಳಗೆ ಬಿಡುವುದು, ಹೋಟೆಲಿಗೆ ಹೋದರೆ ಮಾಣಿಗಳು ಗುರುತಿಸಿ ಓಡಿ ಹೋಗಿ ಗಲ್ಲಾದ ಮಾಲೀಕರಿಗೆ ಹೇಳಿ ಅವರು ಬಂದು ನಮಸ್ಕಾರ ಹೇಳಿ ಎದುರು ನಿಲ್ಲುವುದು ಎಂದು ವಿವರಿಸಿದರು. ಉಳಿದವರು ಒಬ್ಬ ಲೇಖಕನಿಗೆ ಇಷ್ಟೊಂದು ಕೀರ್ತಿ ಮನ್ನಣೆ ಬರುವುದೆಂದರೆ ನಾವೆಲ್ಲ ಖುಷಿ ಪಡುವ ಸಂಗತಿ ಎಂದರು. ಇನ್ನೊಬ್ಬರು ಹೊಟ್ಟೆ ಕಿಚ್ಚು ಪಡಬೇಕಾದ ಸಂಗತಿಯೂ ಹೌದು ಎಂದು ಸೇರಿಸಿದರು. ಲಘು ಲಹರಿ ತಿರುಗಿತು. ಬೇರೆ ಬೇರೆ ಸ್ತರದ ಇಷ್ಟೊಂದು ಜನ ಅವರನ್ನು ಮೆಚ್ಚಿ ಮನ್ನಣೆ ಕೊಡುವ ಕಾರಣವೇನು? ಉಪಾಧ್ಯಕ್ಷ ಗಾಡಗೀಳನ್ನು ಕೇಳಿದರು. ನಾನು ಉತ್ತರ ಹೇಳುವ ಮೊದಲೇ ಲಘು ಲಹರಿಯಲ್ಲಿ ಹೊಟ್ಟೆ ಕಿಚ್ಚೆಂದು ಮಾತನಾಡಿದವರು ಮೊಟ್ಟ ಮೊದಲನೆಯ ಕಾರಣವೆಂದರೆ ಆತ ಸ್ಫುರದ್ರೂಪಿ. ನಾನು ನೋಡಿದ್ದೀನಿ, ಅಕಾಡೆಮಿಯ ಹಿಂದಿನ ಕಾರ್ಯಕಾರಿ ಸಮಿತಿಯ ಸದಸ್ಯರಾಗಿದ್ದರು. ಇನ್ನೊಬ್ಬರು ನಾನು ನೋಡಿಲ್ಲ, ಜನಪ್ರಿಯತೆಗೆ ಸ್ಫುರದ್ರೂಪ ಒಂದು ಕಾರಣವಾಗಿರಬಹುದೇ ಹೊರತು ಏಕಮಾತ್ರ ಕಾರಣವಾಗುವುದಿಲ್ಲ. ಅದು ಸಾಹಿತ್ಯ ಲೋಕದಲ್ಲಿ ಅದೆಲ್ಲ ನಡೆಯೋದಿಲ್ಲ. ನೀವು ಖಚಿತವಾಗಿ ಹೇಳಿ, ಈ ದಂತ ನಾಯಕ ಹಾಮ ನಿಜವಾಗಿಯೂ ಸ್ಫುರದ್ರೂಪಿಯೇ? ನಾನು ಗಂಭೀರವಾಗಿ ಕೇಳ್ತಿದ್ದೀನಿ, ಕುತೂಹಲದಿಂದ, ಸಮಾಜ ಮನೋವಿಜ್ಞಾನದ ಕುತೂಹಲದಿಂದ. ನಾನು ಹೇಳಿದೆ, ಕೆಂಚು ಬಣ್ಣ, ಅಗಲವಾಗಿ ಲಕ್ಷಣವಾದ ಕಳೆಕಳೆಯ ಮುಖ, ಇನ್ನರ್ಧ ಅಡಿ ಎತ್ತರ, ತುಸು ಕಡಿಮೆ, ಎದೆಕಟ್ಟು ಇನ್ನಷ್ಟು ಅಗಲ ಇದ್ದರೆ ಪೂರ್ಣಾರ್ಥದಲ್ಲಿ ಸ್ಫುರದ್ರೂಪಿ ಅನ್ನಬಹುದಿತ್ತು. ನೋ 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 ನೋ, ನಿಮ್ಮದು ತೀರ ಕ್ಲಾಸಿಕಲ್ ಕಲ್ಪನೆ. ಹಾಮ ಅದು ಎಲ್ಲಿದ್ದರೂ ಎದ್ದು ಕಾಣುವಂಥ ರೂಪ, ವ್ಯಕ್ತಿತ್ವ. ಸೌಂದರ್ಯ ಸ್ಪರ್ಧೆಯ ತೀರ್ಪುಗಾರನನ್ನಾಗಿ ಹಾಕಿದರೆ ನೀವು ಯಾರನ್ನು ಪಾಸ್ ಮಾಡಿಸೋದಿಲ್ಲ. ಮೊದಲನೆಯವರು ಕೊಸರಿದರು. ಅಷ್ಟರಲ್ಲಿ ಸಭೆ ಸೇರುವ ಹೊತ್ತಾಯಿತು. ಅಧ್ಯಕ್ಷರು ಎದ್ದು ಸಭಾಕೋಣೆಯ ಕಡೆಗೆ ಹೊರಟರು. ನಾವೆಲ್ಲ ಅನುಸರಿಸಿದೆವು. ನಾಯಕರ ಜನಮನ್ನಣೆಯ ವಿಷಯ ನನಗೆ ಗೊತ್ತಿಲ್ಲದಲ್ಲ. ಅವರೊಡನೆ ಮೈಸೂರು ಬೆಂಗಳೂರು ಬಸ್ನಲ್ಲಿ ಪ್ರಯಾಣಿಸುವಾಗ ಬೆಂಗಳೂರಿನಲ್ಲಿ ಬಸ್ ಇಳಿದವರು ಯಾವಾಗಲೂ ಇಳಿದುಕೊಳ್ಳುವ ಬ್ರಾಡ್ವೇ ಹೋಟೆಲ್ಗೆ ನಡೆಯುವಾಗ ಆಟೋದಲ್ಲಿ ಕೂತು ಅದು ರಸ್ತೆಯ ಚಿಹ್ನೆಯ ಬಳಿ ನಿಂತಾಗ ಜನರು ಹಾಮಾನಾಯಕರು ಎಂದು ತಗ್ಗಿದ ದನಿಯಲ್ಲಿ ಒಬ್ಬರಿಗೊಬ್ಬರು ತೋರಿಸಿ ಮಾತನಾಡಿಕೊಳ್ಳುವುದಿದೆ. ಒಮ್ಮೊಮ್ಮೆ 1 ಫರ್ಲಾಂಗ್ ದೂರದಲ್ಲಿ 7-8 ಬಾರಿ ನನ್ನ ಕಿವಿಗೆ ಬಿದ್ದಿದೆ. ಇದರಿಂದ ಸ್ವಾತಂತ್ರ್ಯವು ಸಂಕುಚಿಸಿದ ಮುಜುಗರವೂ ಅವರಿಗೆ ಆಗಿದೆ. ಇಷ್ಟೊಂದು ಗುರುತು ಬಿದ್ದರೆ ಸ್ವಂತದ್ದು ಖಾಸಗಿಯದು ಎಂದು ಉಳಿಯುವುದಾದರೂ ಹೇಗೆ ಎಂದು ನಾನು ಅವರನ್ನು ಕೇಳಿದ್ದೇನೆ. ಇದರಿಂದ ಹೊರಬರುವ ದಾರಿ ಯಾವುದು ಎಂದು ಅವರು ಕೆಲವೊಮ್ಮೆ ಚಿಂತಿಸಿದ್ದಾರೆ. ಒಡೆದು ಕಾಣುವ ಮುಖಲಕ್ಷಣ ಮಾತ್ರವಲ್ಲ, ತುಂಬಿ ಇಳಿಬಿದ್ದ ಸದಾಶ್ವೇತ ವಿಜೃಂಭಿಸುವ ಬೇರೆ ಯಾರಲ್ಲಿಯೂ ಇಲ್ಲದ ಆ ಜಾನ್ಸನ್ ಶೈಲಿಯ ತಲೆಕೂದಲು, ಎಂದೆಂದಿಗೂ ಬದಲಾವಣೆ ಇಲ್ಲದ ಖಾದಿ ಪೈಜಾಮ ಜುಬ್ಬಗಳು ಅವರ ಹೊರ ವ್ಯಕ್ತಿತ್ವಕ್ಕೆ ವೈಶಿಷ್ಟ್ಯವನ್ನು ಕೊಟ್ಟಿವೆ. ಹೀಗಾಗಿ ಫೋಟೋದಲ್ಲಿ, ಟಿವಿಯಲ್ಲಿ ಅಥವಾ ಸಭೆಯಲ್ಲಿ ಒಮ್ಮೆ ನೋಡಿದರೆ ಸಾಕು, ಮರೆಯಬೇಕೆಂದರೂ ಮರೆಯಲು ಕಷ್ಟವಾದ ಚಿತ್ರ ಕಣ್ಣಿನ ಒಳಪದರದಲ್ಲಿ ನಿಂತು ಬಿಟ್ಟಿರುತ್ತದೆ. ಮಹಾರಾಜ ಕಾಲೇಜಿನಲ್ಲಿ ಅವರು ನನಗಿಂತ 2 ವರ್ಷ ಮುಂದಿದ್ದರು. ನನಗೆ ಪರಿಚಯವಿರಲಿಲ್ಲ. ಅವರು ಓದುತ್ತಿದ್ದುದು ವಿದ್ಯಾರ್ಥಿಗಳನ್ನು ಆಕರ್ಷಿಸುತ್ತಿದ್ದ ಸಾಹಿತ್ಯ ಮತ್ತು ವಿದ್ವತ್ತುಗಳ ಚಟುವಟಿಕೆಗಳಿಂದ ಕೂಡಿದ ಕನ್ನಡ ಆನರ್ಸ್. ನಾನು ಸದಾ ಒಳಸರಿದು
ನಿಲ್ಲುವ ತತ್ವಶಾಸ್ತ್ರದಲ್ಲಿ ಗಾಢ ಆಸಕ್ತನಾಗಿದ್ದನು. ಆಗಲೂ ಅವರು ಅದೇ ಖಾದಿ ಜುಬ್ಬ ಪೈಜಾಮ ಹಾಕುತ್ತಿದ್ದುದನ್ನು ನೋಡಿದ್ದೆ. ಆಮೇಲೆ ಅಮೆರಿಕದಲ್ಲೂ ಅದನ್ನೇ ಹಾಕುತ್ತಿದ್ದರಂತೆ. ಅದನ್ನೇ ಹಾಕಿಕೊಂಡು ಪ್ರಾಧ್ಯಾಪಕಿರಿ ಮಾಡಿ ಕುಲಪತಿ ಹುದ್ದೆಯನ್ನು ನಿರ್ವಹಿಸಿ ಸೇವಾ ನಿವೃತ್ತರೂ ಆಗಿದ್ದಾರೆ. ಇನ್ನು ಮುಂದೆ ಬದಲಾಯಿಸುವ ಸಂಭವ ತೀರಾ ಕಡಿಮೆ. ತಮ್ಮ ಪೋಷಾಕನ್ನು ಚಿಕ್ಕ ವಯಸ್ಸಿನಲ್ಲೇ ನಿರ್ಧರಿಸಿಕೊಂಡಂತೆ ಜೀವನ ದೃಷ್ಟಿಯ ಮೂಲ ಅಂಶಗಳನ್ನು ಅಷ್ಟೇ ಚಿಕ್ಕ ವಯಸ್ಸಿನಲ್ಲಿ ಮನನ ಮಾಡಿಕೊಂಡಿದ್ದರು. ವರ್ಷಗಳು ಉರುಳಿ ದಶಕಗಳು ಕಳೆದಂತೆ ಜೀವನ ದೃಷ್ಟಿಯಲ್ಲಿ ಯಾವ ಬದಲಾವಣೆಯೂ ಆಗಿಲ್ಲವೆಂದಲ್ಲ, ಆದರೆ ಅವೇ ಮೂಲ ನಿರ್ದೇಶಕ ಅಂಶಗಳು ಉಳಿದಿವೆ. 30 ಆಗುವುದರ ಒಳಗೆ ಅವರ ತಲೆ ಕೂದಲು ದಟ್ಟ ಸೆಡಬಿನಂತೆ ಸಂಪೂರ್ಣ ಬೆಳ್ಳಗಾಗಿತ್ತು. ಅಷ್ಟು ಚಿಕ್ಕ ಪ್ರಾಯಕ್ಕೆ ಹಾಗಾಗಿದ್ದಕ್ಕೆ ಬೇರೆ ಆಧುನಿಕರು ಹೌಹಾರುತ್ತಿದ್ದರು, ವೈದ್ಯರಲ್ಲಿ ತುಕ್ಕುತ್ತಿದ್ದರು, ಬಣ್ಣವನ್ನಂತೂ ಖಂಡಿತ ಬೆಳೆದುಕೊಳ್ಳುತ್ತಿದ್ದರು. ಆದರೆ ನಾಯಕರು ಬಿಳಿ ಕೂದಲನ್ನು ಹಾಗೆ ಒಪ್ಪಿಕೊಂಡರು. ಅಷ್ಟು ವಯಸ್ಸಿಗೆ ಪ್ರಾಜ್ಞತೆಯ ಬಾಯಿಯ ಲಕ್ಷಣ ಬಂದರೆ ನಾನೇಕೆ ಬೇಡ ಅನ್ನಲಿ, ಅದನ್ನೇ ತುಸು ಉದ್ದವಾಗಿ ಬೆಳೆಯಿಬಿಟ್ಟೆ ಅಂತ ಯಾರಾದರೂ ಕೇಳಿದರೆ ಜೋಕ್ ಮಾಡುತ್ತಾರೆ. ಅವರನ್ನು ನೋಡಿಬಲ್ಲವರಿಗೆ ದಂತಕತೆ ಎನಿಸಿಕೊಳ್ಳುವಷ್ಟು ಜನಮನ್ನಣೆ ಸಿಕ್ಕಿರುವ ಕಾರಣವನ್ನು ಯೋಚಿಸಿ ತಿಳಿಯುವ ಅಗತ್ಯವಿಲ್ಲ. ಚಿಕ್ಕ ವಯಸ್ಸಿನಿಂದಲೇ ಸಾಹಿತಿಗಳ ಕರ್ನಾಟಕದ ಎಲ್ಲ ಸಾಹಿತಿಗಳೊಡನೆ ಸ್ನೇಹ ಬೆಳೆಸಿದರು. ಅವರ ಹತ್ತಿರದ ಬಂಧುಗಳೊಬ್ಬರು ತಮ್ಮ ಮನೆಗೆ ಬೇಂದ್ರೆಯವರನ್ನು ಕರೆದುಕೊಂಡು ಬಂದಿದ್ದರಂತೆ, ಮಾಸ್ತಿಯವರನ್ನು ಕರೆತಂದಿದ್ದರಂತೆ. ಚಿಕ್ಕ ವಯಸ್ಸಿಗೆ ಸಾಹಿತ್ಯ ಸಮ್ಮೇಳನಗಳಿಗೆ ಹೋಗುವ ಅಭ್ಯಾಸ ಅವರಲ್ಲಿ ಬೆಳೆಯಿತು. ಸಾಹಿತ್ಯ ಸಾಹಿತಿಗಳು ಜೀವನದ ಏಕಮೇವ ಗೀಳಾದವು. ಸಾಹಿತ್ಯಾಭ್ಯಾಸವೂ ಅಷ್ಟೇ ಬಲವತ್ತರವಾದ ಸೆಳೆತವಾಯಿತು. ಪುಸ್ತಕಗಳನ್ನು ಕೊಳ್ಳುವುದು, ಓದುವುದು, ಮತ್ತೆ ಕೊಳ್ಳುವುದು, ಇನ್ನಷ್ಟು ಓದುವುದು, ಕೊಂಡು ಓದುವುದು ನೇಮವಾಯಿತು. ಹೀಗಾಗಿ ನಾಯಕರು ಬೆಳೆಸಿಕೊಂಡಿರುವ ಖಾಸಗಿ ಗ್ರಂಥ ಭಂಡಾರದಷ್ಟು ದೊಡ್ಡ ಸಂಗ್ರಹ ನಾನು ತಿಳಿದಿರುವ ಬೇರೆ ಯಾವ ಸಾಹಿತಿ ಅಥವಾ ಕನ್ನಡ ವಿದ್ವಾಂಸರಲ್ಲಿಯೂ ಇಲ್ಲ. ನನಗಂತೂ ಸಾಹಿತ್ಯಕ್ಕೆ ಸಂಬಂಧಿಸಿದ ಯಾವ ಪುಸ್ತಕ ಬೇಕಾದರೂ ನಾಯಕರಿಗೆ ಫೋನ್ ಮಾಡಿದರೆ ಸಾಕು, ಸಿಕ್ಕಿಯೇ ಸಿಕ್ಕುತ್ತದೆ. ಹುಡುಕುವ, ಸಂರಕ್ಷಿಸುವ, ವರ್ಗೀಕರಿಸುವ ತಲೆನೋವುಗಳನ್ನು ನಾನು ನಿವಾರಿಸಿಕೊಂಡು ಸೃಜನಶೀಲತೆಗೆ ಬೇಕಾದ ಸ್ವಾತಂತ್ರ್ಯವನ್ನು ಕಾಪಾಡಿಕೊಂಡಿದ್ದೇನೆ. ಅವರ ಸಂಗ್ರಹ ಎಷ್ಟಿದೆ ಅಂದರೆ ದೊಡ್ಡದಾದ 5 ಕೋಣೆಗಳನ್ನು ಕಟ್ಟಿಸಿ ಅವುಗಳ ತುಂಬ ಅಲಮಾರು ಮಾಡಿಸಿ ಒಬ್ಬ ತರಬೇತಿ ಪಡೆದ ಗ್ರಂಥ ಭಂಡಾರಿಯನ್ನು 6 ನೇಮಿಸಿಕೊಂಡರೆ ಅವರ ಮನೆಯ 4 ಮಲಗುವ ಕೋಣೆಗಳನ್ನೆಲ್ಲ ಆವರಿಸಿ ಮಂಚಗಡ ಹಳ್ಳಿಯಲ್ಲಿ ತುಂಬಿಕೊಂಡ ಅಂಗಳ ವರಾಂಡ ತೊಟ್ಟಿಗಳಿಗೂ ನುಗ್ಗಿ ಹರಡಿಕೊಂಡಿರುವ ಪುಸ್ತಕಗಳಿಗೆ ಒಂದು ಪಾಡು ಆದೀತು. ಆದರೆ ಈಗಿನ ಧಾರಣೆಯಲ್ಲಿ ಅಷ್ಟು ಮಾಡಲು ಕನಿಷ್ಠ 2 ರೂಪಾಯಿ ಆದರೂ ಬೇಕು. ನಿವೃತ್ತರು ಆಗಿರುವ ನಾಯಕರು ಅಷ್ಟು ಹಣವನ್ನು ಎಲ್ಲಿ ಹೊಂದಿಸಿಯಾರು? ನಿವೃತ್ತರಾಗದಿದ್ದರೂ ಹೇಗೆ ಹೊಂದಿಸಲು ಸಾಧ್ಯ? ಎಷ್ಟೇ ಉನ್ನತ ಹುದ್ದೆಯಲ್ಲಿದ್ದರೂ ತೆರಿಗೆ ಕೊಟ್ಟು ಉಳಿದದ್ದರಲ್ಲಿ ಕೌಟುಂಬಿಕ ಜವಾಬ್ದಾರಿಗಳನ್ನು ನಿರ್ವಹಿಸಿ ಶುದ್ಧ ಹಸ್ತದಿಂದ ಜೀವಿಸುವವರಿಗೆ ನಮ್ಮ ದೇಶದಲ್ಲಿ ಹಣ ಉಳಿಯುವುದಿಲ್ಲ. ಉಳಿದರೆ ಅದರಲ್ಲೂ ಇನ್ನಷ್ಟು ಪುಸ್ತಕ ಕೊಂಡೇನು, ಅದನ್ನು ಗ್ಯಾರೇಜಿನಲ್ಲೋ ಊಟದ ಮೇಜು ಕುರ್ಚಿ ಅಡಿಯಲ್ಲೋ ತುಂಬಿಕೊಂಡೇನು ಎನ್ನುವುದು ಅವರ ಆದ್ಯತೆ. ನಕ್ಷತ್ರವು ಗಾತ್ರದಲ್ಲಿ ಹಿಗ್ಗುತ್ತಾ ಹೋಗಿ ಒಂದು ಮಿತಿ ಮೀರಿದರೆ ತನ್ನ ಭಾರಕ್ಕೆ ತಾನೇ ಕುಸಿದು ತನ್ನಿಂದ ಬೆಳಕು ಕೂಡ ಹೊರಗೆ ಹೋಗದ ಸ್ಥಿತಿಯ ಕೃಷ್ಣ ಗಹ್ವರವಾಗುವಂತಿದೆ ಅವರ ಗ್ರಂಥ ಸಂಗ್ರಹ. ತಮಗೆ ಬೇಕಾದ ಪುಸ್ತಕಗಳನ್ನು ಹುಡುಕಿಕೊಳ್ಳುವುದು ಈಗ ನಾಯಕರಿಗೆ ಕಷ್ಟವಾಗುತ್ತಿದೆ. 14,000 ಪುಸ್ತಕಗಳು. ಇನ್ನೊಂದು ಪರಿಹಾರ ಅಂದರೆ ಈ ಮನೆಯನ್ನು ವ್ಯವಸ್ಥಿತವಾಗಿ ಗ್ರಂಥಾಲಯವನ್ನಾಗಿಟ್ಟುಕೊಂಡು ನೀವು ವಾಸಕ್ಕೆ ಒಂದು ಬಾಡಿಗೆ ಮನೆ ಹಿಡಿಯಿರಿ ಅಂತ ನಾನು ಚೇಷ್ಟೆ ಮಾಡಿದ್ದೇನೆ. ಅವುಗಳ ಧೂಳು ಒಡೆದು ಮನೆಯನ್ನು ಶುದ್ಧವಾಗಿಟ್ಟುಕೊಂಡುವುದರ ಜೊತೆಗೆ ಸಂಸಾರಕ್ಕೆ ಬೇಕಾದ ಇತರ ಪದಾರ್ಥಗಳಿಗೆ ಜಾಗವನ್ನು ಹುಡುಕುವ, ತಿಂಗಳು ತಿಂಗಳಿಗೂ ಕಡಿಮೆಯಾಗುವ ಜಾಗದಲ್ಲಿ ಗೃಹಕೃತ್ಯದ ಸಾಮಾನುಗಳನ್ನು ಜೋಡಿಸಿಕೊಳ್ಳುವ ಬವಣೆ ಇವರ ಧರ್ಮಪತ್ನಿಯದು. ಆಕೆಯ ಬವಣೆ ಈತನಿಗೆ ತಿಳಿಯದೇ ಇಲ್ಲ. ಆದರೆ ಈತ ಅಸಹಾಯಕ. ಕನ್ನಡ 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 ವಿಭಾಗ ಎಂದರೆ ವಿಶ್ವವಿದ್ಯಾಲಯದ ಇತರ ಪ್ರಾಧ್ಯಾಪಕರು ವಿಭಾಗಗಳವರು ಕೀಳಾಗಿ ಕಾಣುವ ಕಾಲ ಹೊಂದಿತ್ತು. ತಮ್ಮ ವಿದ್ವತ್ತಿನ ಎತ್ತರದಿಂದ ಇತರರನ್ನು ತಮ್ಮನ್ನು ತಮ್ಮ ವಿಭಾಗವನ್ನು ಕತ್ತು ನೋಯುವಷ್ಟು ಎತ್ತಿ ನೋಡುವಂತೆ ವೆಂಕಣ್ಣಯ್ಯ, ಕೃಷ್ಣಶಾಸ್ತ್ರಿ, ಕುವೆಂಪು, ತೀನಂಶ್ರೀ, DLN ಮೊದಲಾದವರು ಮಾಡಿದರು. ಕನ್ನಡದ ಪ್ರಾಶಸ್ತ್ಯವನ್ನು ಎತ್ತಿ ಹಿಡಿಯುವ ಯಾರಿಗಾದರೂ ಇರಬೇಕಾದ ಪ್ರಥಮ ಅರ್ಹತೆ ಎಂದರೆ ವಿದ್ವತ್ತು. ವಿಶಾಲ ವ್ಯಾಸಂಗ, ಅವಿಲ್ಲದೆ ತಮಗೂ ಮಾನವಿಲ್ಲ, ಕನ್ನಡಕ್ಕೂ ಮಾನವಿರುವುದಿಲ್ಲ ಎಂಬ ಮೂಲ ಸತ್ಯ ನಾಯಕರಿಗೆ ತುಂಬ ಚಿಕ್ಕ ವಯಸ್ಸಿನಲ್ಲಿ ಅರ್ಥವಾಯಿತು. ಜೊತೆಗೆ ಪುಸ್ತಕ ಪ್ರೀತಿ ಎಳೆಯ ವಯಸ್ಸಿನಲ್ಲೇ ಬೆಳೆಯಿತು. ಜ್ಞಾನದಾಹ ರಕ್ತದಲ್ಲಿತ್ತು. ಕನ್ನಡವನ್ನು ಕಟ್ಟುವ ಕೆಲಸದ ಸ್ವರೂಪ ಅವರಿಗೆ ಚಿಕ್ಕ ವಯಸ್ಸಿನಲ್ಲಿ ತಿಳಿದಿತ್ತು. ಬಿಎಂ ಶ್ರೀಯವರು ಕೆಲಸದ ರೀತಿ ತಿಳಿಯದ ಕನ್ನಡ ವಿದ್ಯಾರ್ಥಿಯಾರು? ಜೊತೆಗೆ ಕನ್ನಡ ಕನ್ನಡಿಗ ಕರ್ನಾಟಕತ್ವವನ್ನು ಕಟ್ಟುವ ಆನಾಕ್ರ ಅವರ ಸ್ನೇಹ ಒಡನಾಟಗಳು ಇವರಿಗೆ ಸಿಕ್ಕಿತ್ತು. ಅಂಥವರನ್ನು ಹುಡುಕಿಕೊಂಡು ಹೋಗಿ ಸ್ನೇಹ ಬೆಳೆಸುವ ಸ್ವಭಾವ ಗೀಳುಗಳು ಇವರದು. ಅವರು ಆರಂಭಿಸಿದ ಕನ್ನಡ ಚಳುವಳಿಯ ವ್ಯಾಪ್ತಿ ಇವರಿಗೆ ಅರ್ಥವಾಗಿತ್ತು. ಜೊತೆಗೆ ಕನ್ನಡತ್ವದ ಸರ್ವಾಂಗೀಣ ಬೆಳವಣಿಗೆಯಾಗಬೇಕೆಂಬ ಧ್ಯೇಯದಿಂದ ಅವರು ಕರ್ನಾಟಕದ ಮೂಲೆ ಮೂಲೆಯನ್ನು ತಿರುಗಿ ಬರೆದ ಕರ್ನಾಟಕದ ಕಲಾವಿದರು ಗ್ರಂಥವು ಇವರ ಕಲ್ಪನೆಯನ್ನು ವಿಸ್ತರಿಸಿತ್ತು.
ಜೊತೆಗೆ ಸುನೀತ್ ಕುಮಾರ ಚಟರ್ಜಿ, ಸುಕುಮಾರ ಸೇನ್ ಮೊದಲಾದ ವಿಶ್ವವಿಖ್ಯಾತ ವಿದ್ವಾಂಸರ ಕೈಕೆಳಗೆ ಕಲ್ಕತ್ತೆಯಲ್ಲಿ 2 ವರ್ಷ MA ಓದಿ ಬಂಗಾಳಿ ಭಾಷೆಯ ಬೆಳವಣಿಗೆಯ ದೃಷ್ಟಿಯಿಂದ ಕನ್ನಡದ ಬೆಳವಣಿಗೆಯನ್ನು ತುಲನಾತ್ಮಕವಾಗಿ ನೋಡುವ ಅವಕಾಶ ದೊರೆಯಿತು. ನಂತರ ಅಮೆರಿಕೆಯಲ್ಲಿ PhD ಮಾಡುವಾಗ ಇಡೀ ಪ್ರಪಂಚದ ದೃಷ್ಟಿಯಲ್ಲಿ ಕನ್ನಡದ ಸ್ಥಾನ ಹೇಗಿರಬೇಕು ಎಂಬ ಜಿಜ್ಞಾಸೆಗೆ ಮನಸ್ಸು ತೊಡಗಿತು. ಯುರೋಪಿನ ಇತರ ದೇಶಗಳಲ್ಲಿನ ಪ್ರವಾಸ, ಭಾಗವಹಿಸಿದ ಸಮ್ಮೇಳನಗಳಲ್ಲೆಲ್ಲ ಇವರ ದೃಷ್ಟಿ ವಿಸ್ತಾರವಾಗುವ ಸನ್ನಿವೇಶವನ್ನು ಕಲ್ಪಿಸಿದವು. ಹೀಗಾಗಿ ನಾಯಕರ ಕನ್ನಡ ಕಟ್ಟುವ ಕಲ್ಪನೆ ಬರೀ ಭಾವಾವೇಶ ಅಥವಾ ಕುರುಡು ಪ್ರೀತಿಯ ಮೇಲೆ ನಿಂತದ್ದಲ್ಲ, ಯಾರೊಡನೆಯಾದರೂ ಚರ್ಚಿಸಿ ಒಪ್ಪಿಸಬಲ್ಲ ಭೌತಿಕ ಬೆಳವಣಿಗೆಯಿಂದ ಕೂಡಿದ್ದು. ಕಳೆದ 4 ದಶಕಗಳಿಂದ ಅವರು ಆಯಾ ವರ್ಷದ ಅಥವಾ 5 ವರ್ಷಗಳ ಅಥವಾ ದಶಕದ ಕನ್ನಡ ಸಾಹಿತ್ಯವನ್ನು ಸಮೀಕ್ಷಿಸುವ ಅದೆಷ್ಟು ಲೇಖನಗಳನ್ನು ಬರೆದಿದ್ದಾರೆ. ಬರೆಯುವ ಮೊದಲು ಆಯಾ ಅವಧಿಯಲ್ಲಿ ಪ್ರಕಟವಾದ ಆ ಎಲ್ಲ ಕೃತಿಗಳನ್ನು ಕಲೆ ಹಾಕುವ ಶ್ರಮ, ಸಂಪೂರ್ಣವಾಗಿ ಓದುವ ಬೌದ್ಧಿಕ ಪ್ರಾಮಾಣಿಕತೆಗಳು ಮಾತ್ರವಲ್ಲ, ಒಂದೊಂದು ಕೃತಿಯ ಮೇಲೂ ಅಥವಾ 1 ಅಥವಾ 2 ವಾಕ್ಯಗಳಲ್ಲಿ ಅದರ ಸ್ವರೂಪವನ್ನು ಗ್ರಹಿಸಿ ಮೌಲ್ಯಮಾಪನ ಮಾಡುವ ರೀತಿ ಪ್ರಬುದ್ಧ ಪರಿಪಕ್ವ ಮನಸ್ಸಿನದು. ಯಾವುದೋ ಮೂಲೆಯ ಹಳ್ಳಿಯಲ್ಲಿದ್ದು ಇನ್ನು ಹೆಸರು ಮಾಡದ ಲೇಖಕನ ಚೊಚ್ಚಲ ಕೃತಿಯನ್ನು ಕೂಡ ಗುರುತಿಸಿ ವಿಮರ್ಶೆಯ ಪ್ರಾಮಾಣಿಕತೆಯನ್ನು ತೆಳುವು ಮಾಡಿಕೊಳ್ಳದೆ ಆ ಕೃತಿಯ ಅಂತಸತ್ವವನ್ನು ತೋರಿಸಿ ಪ್ರೋತ್ಸಾಹಿಸುವ ಅವರ ಬರವಣಿಗೆಯ ಗುಣ ಕನ್ನಡದ ಬಹುತೇಕ ಲೇಖಕರ ಕೃತಜ್ಞತೆಯನ್ನು ಸಂಪಾದಿಸಿಕೊಂಡಿದೆ. ನನ್ನದೇ ಒಂದು ಉದಾಹರಣೆ. 1965 ನನ್ನ ವಂಶವೃಕ್ಷ ಪ್ರಕಟವಾಯಿತು. 67 ನನ್ನ ನೆನಪು. ಶ್ರವಣಬೆಳಗೊಳದಲ್ಲಿ ನಡೆದ ಸಾಹಿತ್ಯ ಸಮ್ಮೇಳನದಲ್ಲಿ ನಾಯಕರು ಹಿಂದಿನ ವರ್ಷ ಪ್ರಕಟವಾದ ಕಾದಂಬರಿಗಳನ್ನು ಸಮೀಕ್ಷಿಸುವ ಲೇಖನವನ್ನು ಮಂಡಿಸಿದ್ದರು. ಒಂದು ಪ್ಯಾರದಲ್ಲಿ ವಂಶವೃಕ್ಷದ ಅಂತ ಸ್ವರೂಪವನ್ನು ವಿವರಿಸಿ ಮೆಚ್ಚುಗೆಯನ್ನು ಸೂಚಿಸಿದ್ದರು. ಇದು ಕಳೆದು 50 ಶತಮಾನ ಸಂದಿದೆ. ನನಗೆ ಈಗಲೂ ಅನ್ನಿಸುತ್ತದೆ, ನಾಯಕರ ಆ ಪ್ಯಾರದಲ್ಲಿ ಅನರ್ಹ ಹೊಗಳಿಕೆಯಾಗಲಿ ಹೊಸ ಲೇಖಕನನ್ನು ಪ್ರೋತ್ಸಾಹಿಸಬೇಕೆಂಬ ಸಲ್ಲದ ಉತ್ಸಾಹ ತುಂಬುವುದಾಗಲಿ ಇರಲಿಲ್ಲ. ಆಗ ಅವರಿಗೆ ನನ್ನ ಪರಿಚಯವೂ ಇರಲಿಲ್ಲ. ನಾನಾಗ ಉತ್ತರ ಭಾರತದಲ್ಲಿದ್ದೆ. ಕಾದಂಬರಿಯಲ್ಲಿ ಇಲ್ಲದ ಯಾವ ಗುಣವನ್ನು ಅವರು ಹೇಳಿರಲಿಲ್ಲ, ಆದರೆ ಹೇಳುವುದನ್ನು ಮುಕ್ತ ಮನಸ್ಸಿನಿಂದ ಹೇಳಿದ್ದರು. ಅದರಿಂದ ಆ ಕೃತಿಯು ಪತ್ರಿಕೆಗಳ ಹಾಗೂ ಸಾಹಿತ್ಯಾಸಕ್ತರ ಗಮನ ಸೆಳೆಯಿತು. ಆನಂತರ ವಿವರವಾದ ವಿಮರ್ಶೆಗಳು ಬಂದವು. ಹಲವು ಕಡೆ ವಿದ್ವತ್ ಜನರು ಸೇರಿ ವಿಮರ್ಶಾ ಗೋಷ್ಠಿ ಸೆಮಿನಾರ್ಗಳನ್ನು ಏರ್ಪಡಿಸಿದರು. ಅನಂತರ ಬರೆದ ಹಲವು ಮಹನೀಯರಲ್ಲಿ ಇದನ್ನು ಪ್ರಾಂಜಲವಾಗಿ ಮೆಚ್ಚಿದರೆ ತಮ್ಮದೇನೂ ಗಂಟು ಹೋಗುತ್ತದೆ ಎನ್ನುವ ಬಿಗುಮಾನ, ಚಿತ್ರಾನ್ವೇಷಣೆ ಮಾಡಬೇಕೆಂಬ ಒಣಪಂಡಿತ ಬುದ್ಧಿ, ಔದಾರ್ಯ ರಾಹಿತ್ಯಗಳು ಇದ್ದೇ ಇದ್ದವು. ಹಲವರು ತುಸು ಕಷ್ಟಪಟ್ಟು ಸಂಕಟದಿಂದ ಬರೆದಂತೆ ಇತ್ತು. ನಾನು ಈ ಮಾತನ್ನು ಬರೀ ಕೃತಜ್ಞತೆಯಿಂದ ಪ್ರೇರಿತನಾಗಿ ಬರೆಯುತ್ತಿಲ್ಲ. ಕೃತಜ್ಞತೆ ಎಂಬುದು ಸಂಸ್ಕೃತಿಯ ಮೂಲಭೂತ ಗುಣವಾದರೂ ಅದನ್ನು ಮೀರಿದ ವಸ್ತುನಿಷ್ಠ ದೃಷ್ಟಿ ಮುಖ್ಯವಾದುದು. ನಾಯಕರು ಬರೆಯುವ ಅಂಕಣಗಳಲ್ಲಿ, ಸಮೀಕ್ಷೆಗಳಲ್ಲಿ, ಮುನ್ನುಡಿಗಳಲ್ಲಿ ಎಷ್ಟು ನೇರವಾಗಿ ತುಸು ಕೊಸರಾಟವಿಲ್ಲದೆ ಹೊಡೆದಾಟಕ್ಕೆ ಇಳಿಯದೆ ಹೊಸ ಕೃತಿಗಳ ಗುಣ ವಿಮರ್ಶನೆ ಮಾಡಿ ಸಾಹಿತ್ಯಾಸಕ್ತರ ಗಮನ ಸೆಳೆಯುತ್ತಾರೆಂದರೆ 100 ಬೆಳೆದ ಲೇಖಕರು ತಮ್ಮ ಆರಂಭದ ದಿಶೆಯಲ್ಲಿ ತಮಗೆ ನಾಯಕರ ಇಂತಹ ಬರಹದಲ್ಲಿ ದೊರೆತ ಕಮಂಡಲ ಜಲವನ್ನು ನೆನಪಿಸಿಕೊಳ್ಳುತ್ತಾರೆ. BM ಶ್ರೀಯವರ ವಿಮರ್ಶೆಗಳಲ್ಲಿ ಪ್ರೋತ್ಸಾಹ ಹೆಚ್ಚಿತ್ತು, ವಸ್ತುನಿಷ್ಠೆ ಕಡಿಮೆ, ವಿಮರ್ಶೆ ಕಡಿಮೆ ಇತ್ತು ಎನ್ನುವ ಟೀಕೆ ಇತ್ತೀಚೆಗೆ ಪ್ರಚಲಿತವಾಗಿದೆ. ಇದು ದೋಷವಿರಬಹುದು, ಆದರೆ BM ಶ್ರೀಯವರಿಂದ ಪೋಷಣೆ ಪಡೆದು ಅನಂತರ ಕನ್ನಡ ಸಾಹಿತ್ಯದ ದೈತ್ಯರಾಗಿ ಬೆಳೆದ ಹೆಸರುಗಳನ್ನು ನೋಡಿದಾಗ ಅವರಲ್ಲಿದ್ದ ಆ ದೋಷವು ಎಲ್ಲ ಭಾಷೆಯ ಸಾಹಿತ್ಯಕ್ಕೂ ಎಲ್ಲ ಕಾಲಕ್ಕೂ ಬೇಕು ಎನ್ನಿಸುತ್ತದೆ. ಕನ್ನಡದ ಬೆಳವಣಿಗೆಯ ದೃಷ್ಟಿಯಿಂದ ಅದರಲ್ಲೂ ವಿದ್ಯಾಭ್ಯಾಸಕ್ಕೆ ಪ್ರವೇಶ ಮಾಡಿದ ಮೊದಲ ಪೀಳಿಗೆಯವರಾಗಿದ್ದು ಲೇಖಕರಾಗಲು ಹವಣಿಸುವಂತವರಿಗೆ ಇಂಥ ಪ್ರೋತ್ಸಾಹದ ಅಗತ್ಯ ಇನ್ನೂ ಇದೆ. ಯಾವ ಸಾಹಿತ್ಯ ಪಂಥಕ್ಕೂ ಚಳುವಳಿಗೂ ಬದ್ಧರಾಗದೆ ವಿಶಾಲಾರ್ಥದ ಶುದ್ಧ ಸಾಹಿತ್ಯದ ದೃಷ್ಟಿಯಿಂದಲೇ ನಾಯಕರು ಈ ಕೆಲಸ ಮಾಡುತ್ತಿದ್ದಾರೆ. ಇದರ ಜೊತೆಗೆ ಎಷ್ಟು ಲೇಖಕರ ಸನ್ಮಾನ ಸಮಾರಂಭವನ್ನು ಏರ್ಪಡಿಸಿದ್ದಾರೆ, ಎಷ್ಟು ಜನರ ಗೌರವಾರ್ಥ ಸಂಭಾವನಾ ಗ್ರಂಥಗಳನ್ನು ಹೊರಗೆ ತಂದಿದ್ದಾರೆ. ದೈವಿ ಶಕ್ತಿಗಳನ್ನು ಮೆಚ್ಚಿ ವರ್ಣಿಸಿ ಉದ್ಘೋಷಿಸುವುದೇ ಜೀವನದ ಒಂದು ಪರಮ ಕಾರ್ಯ ಕರ್ತವ್ಯ ಎಂಬ ವೇದದ ದೃಷ್ಟಿಯಂತೆ ಸಾಹಿತ್ಯ ಸ್ತವನ ಕಾರ್ಯವನ್ನು ನಾಯಕರಷ್ಟು ತದೇಕ ನಿಷ್ಠೆಯಿಂದ ಸತತವಾಗಿ ಮಾಡಿರುವ ಬೇರೊಬ್ಬ ಕನ್ನಡ ವಿಮರ್ಶಕ ಅಥವಾ ವಿದ್ವಾಂಸರನ್ನು ನಾನು ಕಾಣೆ. ಸಂಸ್ಕೃತಿಯ ವಿವೇಚನೆ ಅವರ ಅಂಕಣದ ವಿಷಯ. ಅವರ ಕ್ಷೇತ್ರ ಸಾಹಿತ್ಯವಾದುದರಿಂದ ಸಾಹಿತ್ಯ, ಸಾಹಿತ್ಯ ಕೃತಿ ಮತ್ತು ಸಾಹಿತಿಗಳು ಅವರ ಬರಹದ ಹೆಚ್ಚು ಭಾಗವನ್ನು ಪಡೆದಿರುತ್ತಾರೆ. ಆದರೆ ಈ ಮೂಲಕ ಅವರು ಸೂಚಿಸಲು ಪ್ರಯತ್ನಿಸುವುದು ಸಂಸ್ಕೃತಿಯ ಮೂಲಭೂತ ಅಂಶಗಳಲ್ಲಿ. ಕನ್ನಡ ಸಾಹಿತ್ಯವು ಅವರ ಹೆಚ್ಚಿನ ಗಮನವನ್ನು ಸೆಳೆದುಕೊಳ್ಳುತ್ತಾದರೂ ಬೇರೆ ಬೇರೆ ಭಾರತೀಯ ಹಾಗೂ ಯುರೋಪ್, ಅಮೆರಿಕ, ಲ್ಯಾಟಿನ್ ಅಮೆರಿಕ, ರಷ್ಯಾ ದೇಶಗಳ ಸಾಹಿತ್ಯ ಕೃತಿ ಮತ್ತು ಲೇಖಕರನ್ನು ಅವರು ಅವಲೋಕಿಸುತ್ತಾರೆ. ತತ್ವಶಾಸ್ತ್ರ, ವಿಜ್ಞಾನ, ದರ್ಶನ, ಸಂಗೀತ, ನರ್ತನಗಳು ಅವರ ಬರವಣಿಗೆಯ ವ್ಯಾಪ್ತಿಯಲ್ಲಿ ಬರುತ್ತವೆ. ಜನಪದ ಸಂಗತಿ ಘಟನೆಗಳು ಅವರಿಗೆ ವಸ್ತುವಾಗುತ್ತವೆ. ಯಾವ ವಿಷಯದ ಕುರಿತು ಬರೆಯಬೇಕಾದರೂ ಅದರ ಬಗೆಗೆ ಮುಖ್ಯ ಮಾಹಿತಿಗಳನ್ನು ಸಂಗ್ರಹಿಸಿ
ಹಿಡಿತಕ್ಕೆ ತೆಗೆದುಕೊಂಡ ನಂತರವೇ ಒಂದು ಉನ್ನತ ಸಾಂಸ್ಕೃತಿಕ ವಿವೇಚನೆಯ ಮಾಧ್ಯಮವಾಗಿ ವಿಷಯವನ್ನು ನಿರ್ವಹಿಸುತ್ತಾರೆ. ಒಂದು ವಾರದ ಅಂಕಣ ಬರೆಯುವುದೆಂದರೆ ಇಡೀ ವಾರ ಅವರು ಅದಕ್ಕಾಗಿ ಅಧ್ಯಯನ ಚಿಂತನೆಯಲ್ಲಿ ತೊಡಗಿಕೊಳ್ಳುತ್ತಾರೆ. ಮನಸ್ಸಿನ ಒಂದು ಮಗ್ಗಲು ಅದರಲ್ಲಿಯೇ ತೊಡಗಿಕೊಂಡಿರುತ್ತದೆ. ಅದನ್ನು ಬರೆದು ಕಳಿಸಿದ ನಂತರ ಮುಂದಿನ ವಾರದ ವಸ್ತುವಿನ ಅದರ ವಿವರಗಳ ಚಿಂತೆ ಶುರುವಾಗುತ್ತದೆ. ಅದಕ್ಕೆ ಸಂಬಂಧಿಸಿದ ಯಾವ ಗ್ರಂಥಗಳು ಅವು ಎಲ್ಲಿವೆ, ತಮ್ಮ ಗ್ರಂಥ ಸಂಗ್ರಹದಲ್ಲಿ ಇರುವುದಾದರೆ ಎಲ್ಲಿಂದ ದೊರಕಿಸಿಕೊಳ್ಳಬೇಕು ಎಂದು ಸಂಶೋಧನೆ ಆರಂಭವಾಗುತ್ತದೆ. ಎಲ್ಲವೂ ಬಲು ಬೇಗ ಬೇಗ ಆಗಬೇಕು. ಒಮ್ಮೆ ನನ್ನನ್ನು ಕೇಳಿದ್ದರು, ಸ್ವಾಮಿ ನನ್ನ ಒಂದು ವಾರ ಅನ್ನಕ್ಕೆ ಒಂದಿಷ್ಟು ಸಹಾಯ ಮಾಡುವಿರಾ? ವಾರ ಅನ್ನವೆಂದರೆ ನನಗೆ ಅರ್ಥವಾಗಲಿಲ್ಲ. ಪ್ರತಿ ವಾರವೂ ಅಕ್ಕಿ ಬೇಳೆ ತರಕಾರಿ ತುಪ್ಪ ಸಾಂಬಾರು ಮೊದಲಾದವನ್ನು ಹೊಂದಿಸಿ ಪಾಕ ತಯಾರಿಸುವ ಈ ಅಂಕಣದ ಕಾಯಕ ವರ್ಷ ಗಟ್ಟಲೆ ನಡೆಸುವುದೆಂದರೆ ತಲೆ ಕೆಡುತ್ತದೆ. ನಿಧಾನವಾಗಿ ಉಸಿರಾಡುವ ಅವಧಿಯೇ ಇಲ್ಲದೆ 52 ಅರೆಕಾಲು ವರ್ಷ ಕಾಲ ಚಕ್ರ ವರ್ಷ ಚಕ್ರ ಇದು. ಸಾವನ್ನು ಕುರಿತು ಏನೋ ಬರೆಯಬೇಕಿತ್ತು. ಅವರ ಮನಸ್ಸು ಹಲವಾರು ವರ್ಷಗಳಿಂದ ಆ ಬಗೆಗೆ ಮೆಲುಕು ಹಾಕುತ್ತಿದ್ದ ಕೇಂದ್ರ ಕಲ್ಪನೆಗೆ ಕೆಲವು ಮಗ್ಗುಲುಗಳನ್ನು ಕೊಡಬೇಕಾಗಿತ್ತು. ನನ್ನಲ್ಲಿದ್ದ 7-8 ಪುಸ್ತಕಗಳನ್ನು ಕೊಟ್ಟೆ. 1 ಗಂಟೆ ಹರಟೆ ಹೊಡೆದೆ. ಅವನ್ನೆಲ್ಲ ಅವರು ಓದಿದರು, ಆದರೆ ಕೊನೆಗೆ ಬರೆದದ್ದು ಅವರದೇ ಚಿಂತನೆ, ಅವರದೇ ಚಾಪು, ಬರವಣಿಗೆಗೆ ವೈಶಿಷ್ಟ್ಯ ಬರುವ ಸ್ವಂತ ವ್ಯಕ್ತಿತ್ವದ ಅಭಿವ್ಯಕ್ತಿ. ಇಷ್ಟೆಲ್ಲ ಸಂಪೂರ್ಣ ಸಮರ್ಪಣೆ ಇರುವುದರಿಂದಲೇ ಅವರ ಅಂಕಣಗಳು ಆ ವಾರ ಕಳೆದ ನಂತರವೂ ತಮ್ಮ ಜೀವವನ್ನು ಉಳಿಸಿಕೊಂಡು ಬದುಕಿವೆ. ಪುಸ್ತಕ ರೂಪದಲ್ಲಿ ಸಂಪುಟಗಳಾಗಿ ಬಂದ ಮೇಲೆ ಓದಿದರು 100-85% ಲೇಖನಗಳು ಮುಂದೆ 1 ಶತಮಾನ ಕಳೆದ ನಂತರವೂ ಆಗಿನ ವಿದ್ಯಾವಂತ ಸುಸಂಸ್ಕೃತ ಓದುಗರಿಗೆ ಅರ್ಥಪೂರ್ಣವಾಗಿ ಉಳಿದಿರುತ್ತವೆ. ವೃತ್ತ ಪತ್ರಿಕೆಗಳ ಕೋರಿಕೆಯಂತೆ ಬರೆದವುಗಳಾದರೂ ಇವು ವೃತ್ತ ಪತ್ರಿಕಾ ಬರಹವಲ್ಲ ಎಂದು ಸ್ಪಷ್ಟವಾಗುತ್ತದೆ. ಕನ್ನಡ ಗದ್ಯದ ಪ್ರಬುದ್ಧತೆಗೆ ಈ ಬರಹವು ಒಂದು ಉತ್ತಮ ಉದಾಹರಣೆ. ಅಲಂಕಾರ, ಶಕ್ತಿ, ಸ್ಫುಟತೆ, ತರ್ಕ, ಕಾವ್ಯ ಎಲ್ಲವೂ ಇದ್ದು ಯಾವುದೂ ಎದ್ದು ಕಾಣಿಸದ ವಿಷಯವೊಂದೇ ನೇರವಾಗಿ ನಮ್ಮೆಲ್ಲರ ಎದುರಿಗೆ ಸದ್ದಿಲ್ಲದ ತಿಳಿನೀರಿನ ಜರಿಯಂತೆ ಹರಿದು ಹೋಗುವಂತಹ ಶೈಲಿ. ಎಲ್ಲೂ ಮುಲುಕುವುದಿಲ್ಲ, ಎಲ್ಲೂ ಅನಾವಶ್ಯಕ ಶಬ್ದವನ್ನು ಸೃಷ್ಟಿಸುವುದಿಲ್ಲ, ತುರುಕುವುದಿಲ್ಲ. ಹಣವುಳ್ಳ ಅವಿದ್ಯಾವಂತ ಕುಟುಂಬದ ಯಜಮಾಂತಿಯಂತೆ ಆಭರಣಗಳ ಹೇರಿಕೆಯಿಲ್ಲ. ಕಾವ್ಯಾಭ್ಯಾಸದ ಸಂಸ್ಕಾರಗೊಂಡ ಮನಸ್ಸಿನ ಭಾಷೆ ಶುಷ್ಕ ತಾರ್ಕಿಕನದಲ್ಲ. ಆದರೆ ಕಾವ್ಯದ ಹೊರ ಲಕ್ಷಣಗಳಿಗೆ ಮಾರು ಹೋಗದೆ ಒಳ ತಿರುಳನ್ನು ಅರಗಿಸಿಕೊಂಡು ಬೆಳೆದಿರುವ ಮನಸ್ಸು ಇದು ಎಂಬುದು ವೇದ್ಯವಾಗುತ್ತದೆ. ಇಷ್ಟಾಗಿ ಬರವಣಿಗೆ ಹರಿಯುವುದು ವಿವೇಚನಾ ಸ್ತರದಲ್ಲಿ. ಈ ಬರವಣಿಗೆಯನ್ನೊಂದು ಸಾಹಿತ್ಯ ಪ್ರಕಾರದ ಮಟ್ಟಕ್ಕೆ ಏರಿಸಿದ್ದು ನಾಯಕರು ಕನ್ನಡ ಸಾಹಿತ್ಯಕ್ಕೆ ಸಲ್ಲಿಸಿದ ಕೊಡುಗೆ. ಕೆಲವು ಕಾವ್ಯಾಭ್ಯಾಸಿಗಳು ಇಂತಹ ಬರವಣಿಗೆಯಲ್ಲಿ ಕೈ ಹಾಕಿದ್ದಾರೆ. ಕಾವ್ಯ ವಿಶ್ಲೇಷಣೆಯ ಮಟ್ಟದಲ್ಲಿ ಸಫಲರಾಗುವ ಅವರು ಜೀವನ ವಿವೇಚನೆಯ ಮಟ್ಟಕ್ಕೆ ಬಂದರೆ ಹರಿಯಲಾಗದೆ ನಿಂತಲ್ಲೇ ಸುತ್ತು ಹಾಕುತ್ತಾರೆ. ಕೇವಲ ಸಾಹಿತ್ಯಾಭ್ಯಾಸವು ಸಂಸ್ಕೃತಿಯ ವಿವೇಚನೆಗೆ ಬೇಕಾದ ಪರಿಕರಗಳನ್ನು ಒದಗಿಸುವುದಿಲ್ಲ. ಈಗ 3 ವರ್ಷದ ಹಿಂದೆ ಒಂದು ದಿನ ಡಾಕ್ಟರ್ ಕೌಲಗುಡ್ಡರು ತೀರಿಕೊಂಡರು. ವೈದ್ಯ ವೃತ್ತಿಯು ಪ್ರತಿನಿಧಿಸುವ ಅತ್ಯುನ್ನತ ಮೌಲ್ಯಗಳನ್ನು ಅನುಷ್ಠಾನದಲ್ಲಿ ತಂದುಕೊಂಡು ನಡೆದ ಅಪರೂಪದ ವ್ಯಕ್ತಿಯವರು. ಅವರನ್ನು ಹತ್ತಿರದಿಂದ ಬಂದ ನಾನು ನನ್ನಂತಹ ಅನೇಕರು ಮೂಕ ವೇದನೆಯಿಂದ ನರಳುತ್ತಿದ್ದೆವು. ಮುಂದಿನ ಭಾನುವಾರ ನಾಯಕರು ಕೌಲಗುಡ್ಡರ ಮೇಲೆ ಒಂದು ಅಂಕಣ ಬರೆದರು. ರಕ್ತದ ಅಗತ್ಯವಿದ್ದ ರೋಗಿಗಳಿಗೆ ಅವರು ತಮ್ಮ ರಕ್ತವನ್ನೇ ತೆಗೆದುಕೊಳ್ಳುತ್ತಿದ್ದುದು. ಆಹಾರಕ್ಕೆ ದಿಕ್ಕಿಲ್ಲದ ರೋಗಿಗೆ ಕೈಯಿಂದ ಹಣ ಕೊಟ್ಟು ಆಹಾರ ಹಣ್ಣು ಹಾಲುಗಳಿಗೆ ವ್ಯವಸ್ಥೆ ಮಾಡುತ್ತಿದ್ದುದು. ಹಗಲು ರಾತ್ರಿ ಎನ್ನದೆ ಸದಾ ಮುಗುಳ್ನಗೆಯಿಂದ ರೋಗಿಗಳ ಚಿಕಿತ್ಸೆಗೆ ಓಡುತ್ತಿದ್ದುದು. ಇಂತಹ ವಾಸ್ತವ ಘಟನೆಗಳನ್ನು ಕೌಲಗುಡ್ಡರ ಶಿಷ್ಯರು, ಸಹೋದ್ಯೋಗಿಗಳು, ಅವರಿಂದ ಚಿಕಿತ್ಸೆ ಪಡೆದು ಜೀವ ಉಳಿಸಿಕೊಂಡ ವ್ಯಕ್ತಿಗಳಿಂದ ಕೇಳಿ ತಿಳಿದವುಗಳಲ್ಲಿ 8-10 ಲೇಖನದ ಆರಂಭದಲ್ಲಿ ಒಂದರ ಮೇಲೊಂದರಂತೆ ಸಂಕ್ಷಿಪ್ತವಾಗಿ ನಿರೂಪಿಸಿ ಅನಂತರ ಅವರ ವ್ಯಕ್ತಿತ್ವದ ಇತರ ಮುಖಗಳ ಒಂದು ಕಿರುಚಿತ್ರವನ್ನು ಬರೆದರು. ಕೊನೆಯದು ಸಾಂಸ್ಕೃತಿಕ ವಿವೇಚನೆಯ ಪ್ಯಾರ. ಅದನ್ನು ಓದಿದ ಎಲ್ಲರಿಗೂ ತಮ್ಮೊಳಗೆ ಕುದಿಯುತ್ತಿದ್ದ ಮೂಕ ವೇದನೆಗೆ ಅಭಿವ್ಯಕ್ತಿ ಕೊಟ್ಟಂತಾಯಿತು. ಕರ್ನಾಟಕದ ಎಲ್ಲೆಲ್ಲಿಂದಲೂ ಸಂಪಾದಕರಿಗೆ 100 ಪತ್ರಗಳು, ನಾಯಕರಿಗೆ ನೇರವಾಗಿ 100 ಕಾಗದಗಳು. ಈ ಸೇವಾಯೋಗಿ ವೈದ್ಯರಿಂದ ಜೀವ ಉಳಿಸಿಕೊಂಡವರು, ಅವರ ಬಂಧುಗಳು, ವೈದ್ಯರ ಶಿಷ್ಯರು, ಸಹೋದ್ಯೋಗಿಗಳು ತಮ್ಮ ತಮ್ಮ ಅಂತವ್ಯ ಅನುಭವಗಳನ್ನು ವರ್ಣಿಸಿ ಬರೆದಿದ್ದರು. ಬರೆದವರು 100, ಬರೆಯದವರು, ಬರೆಯುವ ಶಕ್ತಿ ಇಲ್ಲದವರು 1000. ಕೆಲವು ತರುಣ ವೈದ್ಯರು, ವೈದ್ಯ ಕಾಲೇಜಿನ ವಿದ್ಯಾರ್ಥಿಗಳು ಆ ಲೇಖನವನ್ನು ಓದಿ ಮುಂದೆ ತಾವು ಅದೇ ರೀತಿಯ ವೈದ್ಯರಾಗಬೇಕೆಂದು ಸಂಕಲ್ಪಿಸಿಕೊಂಡಿರುವುದಾಗಿ ಆ ಲೇಖನವು ನಮ್ಮ ಭವಿಷ್ಯದ ಮಾರ್ಗವನ್ನು ತೋರಿಸಿದೆಂದು ಪತ್ರ ಬರೆದರು. ತರುಣ ವೈದ್ಯರಲ್ಲಿ ಇಂತಹ ಆದರ್ಶದ ಕಣ್ಣು ತೆರೆಸಿದವರು ವಾಸ್ತವವಾಗಿ ಕೌಲಗುಡ್ಡ ಡಾಕ್ಟರು, ನಾಯಕರ ಲೇಖನವು. ವಾಸ್ತವ ವ್ಯಕ್ತಿ ಇಲ್ಲದಿದ್ದರೆ ಲೇಖನವಿರುತ್ತಿರಲಿಲ್ಲ, ನಿಜ. ಆದರೆ ಲೇಖನವಿಲ್ಲದಿದ್ದರೆ ವಾಸ್ತವ ವ್ಯಕ್ತಿ ಜೀವನ ಮತ್ತು ಜೀವನ ಸಂದೇಶಗಳು ಜನರಿಗೆ ಇಷ್ಟೊಂದು ಪ್ರಮಾಣದಲ್ಲಿ ಇಷ್ಟು ಪರಿಣಾಮಕಾರಿಯಾಗಿ ಮುಟ್ಟುತ್ತಲೂ ಇರಲಿಲ್ಲ. ಒಂದು ಜನಾಂಗದ ಸಾಂಸ್ಕೃತಿಕ ಪ್ರಜ್ಞೆಯನ್ನು ಲೇಖನಿಯ ಮೂಲಕ ಎತ್ತಬಹುದು ಎಂಬುದಕ್ಕೆ ಇದಕ್ಕಿಂತ ಉತ್ತಮ ಉದಾಹರಣೆ ಸಿಗುವುದು ವಿರಳ. ಕೌಲಗುಡ್ಡರಲ್ಲಿ ಕೃತಜ್ಞತೆ ಮೆಚ್ಚುಗೆಗಳಲ್ಲಿ 1000 ಜನಗಳೆಲ್ಲ ಈ ಲೇಖನವನ್ನು ಓದಿ ನಾಯಕರಲ್ಲಿ ಕೃತಜ್ಞತೆ ಮೆಚ್ಚುಗೆಗಳನ್ನು ತಾಳಿದರು.
ಅನಂತರ ನಾನೊಮ್ಮೆ ಹುಬ್ಬಳ್ಳಿಗೆ ಹೋಗಿದ್ದಾಗ ಹಲವರು ನನ್ನ ಕೈಯಲ್ಲಿ ಹಾಮನಾಯಕ ಅಂದ್ರ ಚಲೋ ಲೇಖಕ ಬಿಡ್ರಿ, ಕೌಲ ಬುಡ್ರ ಮೇಲೆ ಎಷ್ಟು ನಿಜವಾಗಿ ಬರ್ತಾನ ಅಂತ ಮೆಚ್ಚುಗೆಯ ಮಾತನ್ನಾಡಿದರು. ಅವರಾರು ನಾಯಕರ ಅಂಕಣವನ್ನು ಅದುವರೆಗೆ ಓದುತ್ತಿದ್ದವರಲ್ಲ. ಅನಂತರ ಅವರ ಕಾಯಂ ವಾಚಕರಾಗಿ ಪರಿವರ್ತಿತರಾಗಿ ಬಿಟ್ಟಿದ್ದರು. ಜನ ಕೋಟಿಯ ಭಾವನೆಗೆ ಅಭಿವ್ಯಕ್ತಿ ಕೊಡುವ ಲೇಖಕನಿಗೆ ದೊರಕುವ ಮನ್ನಣೆ ಸಾರ್ಥಕತೆಗಳು ಸ್ವಯಂ ಮನ್ಯ ದಂತ ಗೋಪುರದ ಲೇಖಕನಿಗೆ ಲಭಿಸುವುದಿಲ್ಲ. 20 ವರ್ಷದ ಹಿಂದೆ ನನ್ನ ಗುರುಗಳಾದ ಯಮುನಾಚಾರ್ಯ ಸ್ವರ್ಗಸ್ಥರಾದಾಗ ನಾಯಕರು ಒಂದು ಲೇಖನವನ್ನು ಬರೆದಿದ್ದರು. ಅದನ್ನು ಓದಿ ನನಗೆ ಮೆಚ್ಚುಗೆಯಾಯಿತು. ಆ ದೊಡ್ಡ ವ್ಯಕ್ತಿಯು ಅಗಲಿದ್ದರಿಂದ ನನ್ನೊಳಗೆ ಮರಳುತ್ತಿದ್ದ ಕುದಿಯು ತುಸು ಮಟ್ಟಿಗೆ ಶಮನವಾದಂತಾಯಿತು. ನಾಯಕರು ಯಮುನಾಚಾರ್ಯರ ನೇರ ಶಿಷ್ಯರಲ್ಲ. ಕೆಲವು ಕಾಲ ಅವರು ಇವರಿಗೆ ಹಿರಿಯ ಸಹೋದ್ಯೋಗಿ ಆಗಿದ್ದವರು. ನಾನು ಅವರಿಗೆ 6 ವರ್ಷ ನೇರವಾಗಿ ಶಿಷ್ಯನಾಗಿದ್ದವರು. ನಿಕಟ ಸಹವಾಸವೂ ಇತ್ತು. ಅನಂತರ ಕೂಡ ಸಂಪರ್ಕವಿತ್ತು. ಜೊತೆಯಲ್ಲಿ ಕೂತು ಗಂಟೆಗಟ್ಟಲೆ ಚರ್ಚಿಸುವುದು, ಸಭೆ ಸಮ್ಮೇಳನಗಳಿಗೆ ಜೊತೆಯಲ್ಲಿ ಪ್ರಯಾಣ ಮಾಡುವುದು, ಒಂದೇ ಕೋಣೆಯಲ್ಲಿ ಇಳಿದುಕೊಳ್ಳುವುದು ಮೊದಲಾಗಿ ಹತ್ತಿರದಿಂದ ನೋಡುವ ಅವಕಾಶವಿತ್ತು. ಅವರ ವಿದ್ವತ್ ಬೋಧನಾ ರೀತಿಗಳು ಚೆನ್ನಾಗಿ ಗೊತ್ತಿದ್ದವು. ಹೀಗಾಗಿ ನಾನೇ ಬರೆದಿದ್ದರೆ ನಾಯಕರ ಲೇಖನಕ್ಕಿಂತ ಹೆಚ್ಚು ವಿವರಗಳನ್ನು ಘಟನೆಗಳನ್ನು ಕೊಟ್ಟು ಇನ್ನೂ ಹೆಚ್ಚು ಜೀವ ಬೆಳೆಯುವಂತೆ ಬರೆಯುತ್ತಿದ್ದೆ ಎನಿಸಿತು. ಬರೆಯುವ ನಿಶ್ಚಯವೂ ಮಾಡಿದೆ. ಮುಂದೆ ಹಾಕಿದೆ. ವರ್ಷದ ತಿಥಿಯ ಹೊತ್ತಿಗೆ ಬರೆದು ಪ್ರಕಟಿಸಬೇಕೆಂದುಕೊಂಡೆ. ಸಾಧ್ಯವಾಗಲಿಲ್ಲ. ಇನ್ನೂ ಬರೆದಿಲ್ಲ. ಲಹರಿ ಎನ್ನಲೇ, ಈ ಲೇಖನವು ನನ್ನ ಫಾರಂ, ಅಭಿವ್ಯಕ್ತಿ ಸ್ವರೂಪ ಅಲ್ಲ ಎನ್ನಲೇ. ಏನು ಹೇಳಿದರೂ ಅದರಲ್ಲಿ ಅರ್ಧ ಭಾಗ ಸಬೂಬಿರುತ್ತದೆ ಎಂದು ನನ್ನ ಆತ್ಮವೇ ಹೇಳುತ್ತಿದೆ. ಅವರ ಬಗೆಗೆ ಬರೆಯುವುದು ನನ್ನ ನೈತಿಕ ಹಾಗೂ ಕೃತಜ್ಞತೆಯ ಕರ್ತವ್ಯವೂ ಅದು. ನಾಯಕರಿಗೆ ಯಮುನಾಚಾರ್ಯರ ಬಗೆಗಾಗಲಿ ಕೌಲಗುಡ್ಡರ ಬಗೆಗಾಗಲಿ ಅಂತ ಕರ್ತವ್ಯವಿರಲಿಲ್ಲ. ಆದರೂ ಯಾಕೆ ಕಾರ್ಯತತ್ಪರರಾಗಿ ತಿಳಿದವರಿಂದ ತಿಳಿದ ಮೂಲಗಳಿಂದ ಖಚಿತ ವಿಷಯ ಸಂಗ್ರಹಿಸಿ ಬರೆದರು? ಇದು ಬರೀ ವಾರದ ಕಾಲಂ ತುಂಬುವ ನಿಷ್ಠೆಯಲ್ಲ. ಒಂದು ವಾರ ಬರೆಯಲಾಗದಿದ್ದರೆ ಸಂಪಾದಕರು ಏನು ಮಾಡುವಂತಿಲ್ಲ. ಇವರೇನು ಅವರ ಸಂಬಳದ ನೌಕರರಲ್ಲ. ಹಿರಿಯರನ್ನು, ದೊಡ್ಡದು ಮಾಡಿದವರನ್ನು, ದೊಡ್ಡದು ಬಾಡಿದವರನ್ನು ಸ್ಮರಿಸಬೇಕು, ದಾಖಲಿಸಬೇಕು, ಭಾಷೆಯಲ್ಲಿ ಹಿಡಿದು ಹಂಚಬೇಕು, ಮುಂದಿನ ಜನಾಂಗಕ್ಕೆ ಉಳಿಸಿಡಬೇಕು ಎಂಬ ಕಳಕಳಿ ನಾಯಕರದು. ತನ್ನ ತಂದೆ ದಿವಂಗತರಾದಾಗ ಅವರ ಬಗೆಗೆ ಒಂದು ದೀರ್ಘ ಸ್ಮೃತಿ ಚಿತ್ರವನ್ನು ಬರೆದರು. ಮೃತರ ಮಗಳು, ಭಾವ, ಅಳಿಯ ಮೊಮ್ಮಗಳು, ಹೀಗೆ ಎಲ್ಲ ಹತ್ತಿರದ ಬಂಧುಗಳೆಲ್ಲ ತಮ್ಮ ತಮ್ಮ ಪ್ರಾಮಾಣಿಕ ಅನಿಸಿಕೆಗಳನ್ನು ಬರೆಯುವಂತೆ ಮಾಡಿ ಎಲ್ಲವನ್ನು ಒಟ್ಟಿ ಸೇರಿಸಿ ಅಪ್ಪಯ್ಯ ಎನ್ನುವ ಹೆಸರಿನ ಪುಸ್ತಕವನ್ನು ಮುದ್ರಿಸಿ ಸ್ನೇಹಿತರಿಗೆಲ್ಲ ಹಂಚಿದರು. ಭಾಷೆ ಬರಹಗಳು ನಾಯಕರಿಗೆ ಧಾರ್ಮಿಕ ವಿಧಿಗಳಿಗಿಂತ ಹೆಚ್ಚು ಮಹತ್ವದವು, ಸಾಂಸ್ಕೃತಿಕವಾಗಿ ಹೆಚ್ಚು ಅರ್ಥಪೂರ್ಣವಾದವು. ಈತ ಎಷ್ಟು ನಿಯಮ ನಿಷ್ಠುರ ಎಂಬುದು ಹತ್ತಿರದಿಂದ ನೋಡುವ ತನಕ ಯಾರಿಗೂ ತಿಳಿಯುವುದಿಲ್ಲ. ಹತ್ತಿರದಿಂದ ಎಲ್ಲವನ್ನು ನೋಡುವ ಅವಕಾಶ ಎಲ್ಲರಿಗೂ ಇರುವುದಿಲ್ಲ ಬಿಡಿ. ಅವರಂತೂ ತಮ್ಮ ನಿಯಮದ ವಿಷಯವಾಗಿ ಬಾಯ್ಬಿಟ್ಟು ಯಾರಿಗೂ ಹೇಳುವುದಿಲ್ಲ, ಹೇಳಿಕೊಳ್ಳುವುದು ಇಲ್ಲ. 7-8 ವರ್ಷದ ಹಿಂದಿನ ಮಾತು. ಒಂದು ದಿನ ಸ್ವಾಮಿ, ಈ ತಾರೀಕು ಈ ವಾರ ನೀವು ಊರಿನಲ್ಲೇ ಇರುವಂತೆ ಹೊಂದಿಸಿಕೊಳ್ಳಬೇಕು ಎಂದರು. ಏನು ಸಮಾಚಾರ ಎಂದು ಕೇಳಿದ್ದಕ್ಕೆ, ನೀವು ನಿಮ್ಮ ಮನೆಯವರು ನಮ್ಮ ಜೊತೆ ಊಟ ಮಾಡಬೇಕು ಅಂತ ಅಪೇಕ್ಷೆ. ಇನ್ನು ಕೆಲವು ಮಿತ್ರರು ಬರುತ್ತಾರೆ 12:30 ದಾಸ್ ಪ್ರಕಾಶದಲ್ಲಿ. ಯಾವ ನಿಮಿತ್ತ ಭೋಜನ ಎಂದು ಕೇಳಿದ ಮೇಲೆ, ನನ್ನ ಮಗಳ ಮದುವೆ ಎಂದರು. ಯಾರು ಹುಡುಗ, ಏನು ಮಾಡುತ್ತಿದ್ದಾರೆ? ಡಾಕ್ಟ್ರು, ನನ್ನ ಮಗಳ ಆಸ್ಪತ್ರೆಯಲ್ಲೇ. ಮುಂದಕ್ಕೆ ನಾನೇನು ಕೇಳಲಿಲ್ಲ. ಕೇಳುವಂತದ್ದೇನಿದೆ, 12:00 ಅಲ್ಲಿಗೆ ಹೋದ ಮೇಲೆ ತಿಳಿಯಿತು. ದಾಸ್ ಪ್ರಕಾಶ್ ಹತ್ತಿರದಲ್ಲಿರುವ ಸತ್ಯನಾರಾಯಣ ಗುಡಿಯಲ್ಲಿ ಮುಹೂರ್ತ ಮಾಡಿಕೊಂಡು ವಧುವರರು ಎರಡು ಕಡೆಯ ಕುಟುಂಬದವರು ಭೋಜನ ಶಾಲೆಗೆ ಬಂದಿದ್ದರು. ವಧುವಾಗಲಿ ವರನಾಗಲಿ ಹೆಸರಾಗೋ ಥರ ಅಲಂಕಾರವಿರಲಿಲ್ಲ. ಚಿನ್ನ ರೇಷ್ಮೆಯ ಪ್ರದರ್ಶನವಿಲ್ಲ. ದಿನನಿತ್ಯಕ್ಕಿಂತ ತುಸು ವಿಶೇಷ ಅಷ್ಟೆ. ಹಬ್ಬದ ದಿನ ಎನ್ನಬಹುದಾದಷ್ಟು ನಾಯಕರು ಹೊಸ ಬಟ್ಟೆ ಹಾಕಿರಲಿಲ್ಲ. ನಿತ್ಯದ ಕಾವಿ ಪೈಜಾಮ ಜುಬ್ಬ ಇಸ್ತ್ರಿ ಮಾಡಿಸಿ ಹಾಕಿ ಎಲ್ಲರನ್ನು ಸ್ವಾಗತಿಸುತ್ತಿದ್ದರು. ಅವರ ಕುಟುಂಬ ಗಂಡನಿಗೆ ತಕ್ಕಂತೆ ಬೀಗಿತಿಯೂ ರೇಷ್ಮೆಗಳನ್ನು ಧರಿಸಿರಲಿಲ್ಲ. ವಾಸ್ತವವಾಗಿ ಅತಿಥಿಗಳಲ್ಲೇ ಕೆಲವರು ಆಕೆಗಿಂತ 10 ಪಾಲು ಡಾಳಾಗಿ ಬಂದಿದ್ದರು. ಎರಡು ಕಡೆಯಿಂದ ಒಂದು ನೂರು ಜನ. ವಧುವರರು ಎಲ್ಲರಿಗೂ ಕೈ ಮುಗಿದರು. 2 ಗಂಟೆಯ ವೇಳೆಗೆ ಭೋಜನ ಮುಗಿದು ತಾಂಬೂಲ ವಿತರಣೆಯಾಯಿತು. ನಾಯಕರು ತಮ್ಮ ಪ್ರಯಾಣದ ಚೀಲವನ್ನು ಒಂದು ಮೂಲೆಯಲ್ಲಿ ಇಟ್ಟಿದ್ದುದು ನನ್ನ ಕಣ್ಣಿಗೆ ಬಿತ್ತು. ಅದೇಕೆ ಇಲ್ಲಿಗೂ ಬಂದಿದೆ? ನಾನು ಕೇಳಿದೆ. ನಾನು ಬೆಂಗಳೂರಿಗೆ ಹೋಗುವುದಿದೆ, ಎಲ್ಲರನ್ನು ಕಳಿಸಿ ಮೇಲೆ ಹೀಗೆ ಬಸ್ ಸ್ಟ್ಯಾಂಡ್ಗೆ ಹೋಗ್ತೀನಿ. ಹೇಗೂ ಹತ್ತಿರ. ಮದುವೆ ಮುಂದಿನ ಕಲಾಪ? ಕಲಾಪಕ್ಕೆ ಗಂಡಸಿರದೇನಿರುತ್ತದೆ? ಮನೆಯಲ್ಲಿ ಮಾಡುವುದೇನಾದರೂ ಇದ್ದರೆ ಮಹಿಳೆಯರದು. ನನಗೆ ಅದುವರೆಗೂ ತಿಳಿದಿರಲಿಲ್ಲ. ಮರುದಿನ ಬೇರೊಬ್ಬ ಸ್ನೇಹಿತ ಹೇಳಿದರು, ನಾಯಕರ ಮಗಳು ಡಾಕ್ಟ್ರು, ತನ್ನ ಆಸ್ಪತ್ರೆಯಲ್ಲಿದ್ದ ಸಹೋದ್ಯೋಗಿಯೊಬ್ಬರು ಇಷ್ಟಪಟ್ಟಿದ್ದರು. ಆತ ಬೇರೆ ಜಾತಿ. ಪ್ರತಿಯೊಂದು ಜಾತಿಗೂ ತಾನು ಮೇಲು ಎನ್ನುವ ಕುಲಮದವಿರುತ್ತದೆ. ಅದರಲ್ಲೂ ಭೂಮಿಕಾಣಿ ಸಂಖ್ಯೆಯ ರಾಜಕೀಯ ಪ್ರಾತಿನಿಧ್ಯದ ಜಾತಿ ಆದರಂತೂ ಕೇಳುವಂತಿಲ್ಲ. ತನ್ನ ಮಗಳು ಬೇರೆ ಹುಡುಗನನ್ನು ಮದುವೆಯಾದರೆ ಜಾತಿಸ್ಥರು ಏನಂದಾರು ಎಂಬ ಅಳುಕು ಕನ್ಯಾಪಿತೃವಿಗೆ. ಅವನು ಎಷ್ಟು ಮುಂದುವರಿದವನಾದರೂ ಇರುತ್ತದೆ. ನಾಯಕರ ಮನಸ್ಸಿಗೆ ಅದೊಂದು ಬರಲಿಲ್ಲ. ಹುಡುಗ ಯೋಗ್ಯನೇ, ಒಳ್ಳೆಯವನೇ ಒಂದೇ ಪ್ರಶ್ನೆ ಕೇಳಿದರು. ಮದುವೆಗೆ ಒಪ್ಪಿದರು. ಇವತ್ತಿನ ಪ್ರಚಾರ ಯುಗದಲ್ಲಿ ಅದು ಸಾಮಾಜಿಕ ಕ್ರಾಂತಿ ಮಾಡ ಹೊರಟವನು ಮಾತ್ರ ಸಾಚ ಸಾಹಿತ್ಯ ಆಗಬಲ್ಲ. ಉಳಿದವನು ಸಲ್ಲ ಎಂಬ ಗದ್ದಲದ ವಾತಾವರಣದಲ್ಲಿ ಬೇರೆ ಯಾರಾದರೂ ಆಗಿದ್ದರೆ
ತನ್ನ ಮಗಳ ಮದುವೆಯನ್ನೇ ಒಂದು ಸ್ವಪ್ರಚಾರ ಸಾಧನವಾಗಿ ಬಳಸಿಕೊಳ್ಳುತ್ತಿದ್ದರು. ಇವರು ತಮ್ಮ ಆತ್ಮೀಯ ಮಿತ್ರರಲ್ಲಿಯೂ ಕೇವಲ ಮಾಹಿತಿ ಎಂಬ ದೃಷ್ಟಿಯಿಂದ ಕೂಡ ಹೇಳಿಕೊಳ್ಳಲಿಲ್ಲ. ಅಳಿಯನೊಡನೆ ತುಂಬ ಪ್ರೀತಿ ವಿಶ್ವಾಸದಿಂದ ಇರುವುದನ್ನು ನಾನು ಬರಲೆ. ಎಷ್ಟು ಪ್ರೀತಿ ವಿಶ್ವಾಸವೆಂದರೆ ಯಾವ ಅಳಿಯನಾದರೂ ತನಗೆ ಇಂಥ ಮಾವ ಯಾಕೆ ಸಿಕ್ಕಲಿಲ್ಲವೆಂದು ಹೊಟ್ಟೆ ಕಿಚ್ಚು ಪಡುವಷ್ಟು ಆಗಿತ್ತು. ಇದಾದ 2 ವರ್ಷಕ್ಕೆ ಎಂದು ಕಾಣುತ್ತದೆ ಮಗನ ಮದುವೆ ಮಾಡಿದರು. ಹುಡುಗಿ ಅವರ ಊರಿನ ಕಡೆಯವಳು. ಮದುವೆಯಾದದ್ದು ಗಂಡಿನ ಮನೆಯಲ್ಲಿ. ಸತ್ಯನಾರಾಯಣ ದೇವಸ್ಥಾನದಲ್ಲಿ 2 ಕುಟುಂಬಸ್ಥರ ಉಪಸ್ಥಿತಿ, ಮುಹೂರ್ತ, ದಾಸ್ ಪ್ರಕಾಶದಲ್ಲಿ 100 ಜನಕ್ಕೆ ಸೀಮಿತವಾದ ಭೋಜನ, ನಾಯಕರದು ಶುಭ್ರವಾದ ಇಸ್ತ್ರಿಯಾದ ಹಳೆಯ ಜುಬ್ಬ ಪೈಜಾಮ. ವರದ ತಾಯಿ ಹಬ್ಬದ ದಿನ ಎನ್ನುವಂಥ ಸೀರೆ ಉಟ್ಟಿದ್ದರು. ಜೊತೆಯಲ್ಲಿ ನಿಂತು ಅತಿಥಿಗಳಿಗೆ ಕೈ ಮುಗಿಯುತ್ತಿದ್ದರಿಂದ ವಧುವರರು ಎಂದು ಗುರುತಿಸಬಹುದಿತ್ತು. ಹೊರತು ವೇಷಾತಿಶಯದಿಂದ ಅಲ್ಲ. ಜನಗಳು ಸರಳ ವಿವಾಹ, ವರದಕ್ಷಿಣೆ ನಿಷೇಧ ಎಂದು ಗಟ್ಟಿಯಾಗಿ ಉದ್ಘೋಷಿಸುತ್ತಾರೆ. ಸರಳ ವಿವಾಹ ಎಂದು ಹೇಳುವಾಗ ರಂಜಕವಾಗಿರುತ್ತದೆ, ಮಾಡುವಾಗ ಮೈ ಹಿಂಡಿಕೊಳ್ಳುವಂತಾಗುತ್ತದೆ. ವರದಕ್ಷಿಣೆಯನ್ನು ಕೇಳದಿರಬಹುದು, ತೆಗೆದುಕೊಳ್ಳದಿರಬಹುದು, ಆದರೆ ಮಗನಿಗೆ ಹೆಣ್ಣನ್ನು ದಡೂತಿ ಮನೆಯಿಂದ ತರುವ ಹಂಬಲವನ್ನು, ಮದುವೆ ಮತ್ತು ಆರಕ್ಷತೆಗಳನ್ನು ದೊಡ್ಡ ಪ್ರತಿಷ್ಠಿತ ಕಲ್ಯಾಣ ಮಂದಿರಗಳಲ್ಲಿ ಮಂತ್ರಿ ಮಹೋದಯರನ್ನು ಹಲ್ಲು ಕಿರಿದು ಆಹ್ವಾನಿಸಿ ನಡೆಸುವ ಬಯಕೆಯನ್ನು ಹತ್ತಿಕ್ಕಲು ಒಳಗಿನ ಬೆಳವಣಿಗೆ ಬೇಕು. ನಾಯಕರ ಮಗ ಓದಿದ್ದು BA. ತಮ್ಮಗೆಷ್ಟೋ ಸ್ನೇಹಿತರ ಮಕ್ಕಳಿಗೆ, ತಮ್ಮ ಗುಮಾಸ್ತರ ಟೈಪಿಸ್ಟರ ಮಕ್ಕಳಿಗೆ ಇಂಜಿನಿಯರಿಂಗ್ ಕಾಲೇಜಲ್ಲಿ ಸೀಟು ಕೊಡಿಸಿದ ನಾಯಕರಿಗೆ ತಮ್ಮ ಮಗನಿಗೆ ಸೇರಿಸುವುದೇನು ಕಷ್ಟವಿರಲಿಲ್ಲ. ಆದರೆ ಹುಡುಗ ನನಗೆ BA ಓದುವುದೇ ಇಷ್ಟ ಎಂದು ತನ್ನಾಯ್ಕೆಯ ವಿಷಯವನ್ನು ಹೇಳಿದ. ಅವನ್ನೇ ಓದು ಎಂದರು. ಆಮೇಲೆ ಅವನು ಮುಂದೆ ಓದಲು ಒಲವು ತೋರಿಸಲಿಲ್ಲ. ಇವರು ಬಲವಂತ ಮಾಡಲಿಲ್ಲ. ಶಿವಮೊಗ್ಗೆಯಲ್ಲಿ ತನ್ನ ಗೆಳೆಯರೊಡನೆ ಒಂದು ಸಣ್ಣ ವ್ಯವಹಾರ ಮಾಡಿಕೊಂಡಿರುವುದಾಗಿ ಹೇಳಿದ. ಒಪ್ಪಿದರು. ಮಗ ಅಲ್ಲಿ ಮಧ್ಯಮ ವರ್ಗದ ಜೀವನ ಮಾಡಿಕೊಂಡಿದ್ದಾನೆ. ಅವರಿಗಿರುವ ಅರ್ಧದಷ್ಟು ಹೆಸರು, ಸಂಪರ್ಕ, ಪ್ರಭಾವ, ಬೇರೆ ಜನಗಳು ಶ್ರೇಷ್ಠತೆ ಇಲ್ಲದಿದ್ದರೂ ತಮ್ಮ ಮಕ್ಕಳಿಗೆ MA MSc ಮಾಡಿಸಿ, PhD ಕೊಡಿಸಿ, ಅಲ್ಲಿ ನುಗ್ಗಿಸಿ ನುಸಿಸಿ, ಜೊತೆಗೆ ಜಾತಿಯ ಸೌಲಭ್ಯವನ್ನು ಪಡೆದು ವಿಶ್ವವಿದ್ಯಾಲಯಗಳಲ್ಲಿ ರೀಡರ್, ಪ್ರೊಫೆಸರ್, ಇಲಾಖೆಯ ಮುಖ್ಯಸ್ಥರನ್ನಾಗಿಯೋ ಮಾಡಿ ವಿರಮಿಸಿರುವ ಉದಾಹರಣೆಗಳು ಕಡಿಮೆ ಇಲ್ಲ. ನಾಯಕರ ನಿಯಮ ಅನುಷ್ಠಾನಗಳೇ ಬೇರೆ. ಅವರು ಏನಿದ್ದರೂ ಮಾಡುತ್ತಾರೆ, ಹೇಳಿಕೊಳ್ಳುವುದಿಲ್ಲ. ಭಾರ್ಯಾಭಾಗದಲ್ಲಿ ನಾಯಕರು ಅದೃಷ್ಟಶಾಲಿಗಳೇ ಎನ್ನಬೇಕು. ಯಶೋದಮ್ಮ ಅವರ ದೂರದ ಸಂಬಂಧಿ ಪೈಕಿ. ಇವರಿಗೆ BA ಆನರ್ಸ್ ಆದಾಗ ಮದುವೆಯಾಯಿತು. ಹಿರಿಯರು ಪ್ರಸ್ತಾಪ ಮಾಡಿ ನಿಶ್ಚಯಿಸಿದರು. ಮದುವೆಗೆ ಮುನ್ನ ಇವರು ಆಕೆಯನ್ನು ಭೇಟಿ ಮಾಡಿ ನಮ್ಮ ಜೀವನ ಮುಂದೆ ಹೇಗಿರಬೇಕೆಂಬ ಬಯಕೆ ಇದೆ ಎಂದು 4 ಮಾತನ್ನಾಡಿದ್ದರು. ಮದುವೆಗೆ ಮೊದಲು ಆಡುವ ಮಾತುಗಳಿಗೆಲ್ಲ ಅಷ್ಟೊಂದು ಬೆಲೆ ಇರುವುದಿಲ್ಲ. ಇವ ಇಬ್ಬರ ಸ್ವಭಾವ, ವ್ಯಕ್ತಿತ್ವ ಮತ್ತು ಸಂಸ್ಕೃತಿಗಳಿಂದ ಮಾತಿನ ಅರ್ಥ ಉಳಿಯುತ್ತದೆ, ಬೆಳೆಯುತ್ತದೆ. ಈತ ತುಂಬಿದ ಮನೆಯ ಹಿರಿಮಗ. 4 ತಂಗಿಯರು, 3 ತಮ್ಮಂದಿರು. ಕೆಲವು ದಿವಸದಲ್ಲಿ ಇವರು ಲೆಕ್ಚರ್ ಆದರು. ಆ ಕಾಲದ 120 ರೂಪಾಯಿ ಸಂಬಳ ಮನೆ ಬಾಡಿಗೆ ಕೊಡಬೇಕು. ತಮ್ಮ ತಂಗಿಯರ ವಿದ್ಯಾಭ್ಯಾಸ ನಗರದಲ್ಲಿರುವ, ಅದು ಸ್ವತಃ ಉಪಾಧ್ಯಾಯನೇ ಆದ ಅಣ್ಣನ ಮನೆಯಲ್ಲಿ ಆಗಬೇಕು. ಅದು ತೀರ ಸಹಜವಾದಂತೆ ಯಶೋದಮ್ಮ ಅವರನ್ನೆಲ್ಲ ಬರಮಾಡಿಕೊಂಡರು. ಅಲ್ಪವೋ ಸ್ವಲ್ಪವೋ ತನ್ನ ಗಂಡನ ಸಂಬಳ, ನಾವಿಬ್ಬರು ಶೋಕಿಯಾಗಿರಬೇಕು ಎಂಬ ಭಾವನೆ ಆಕೆಯಲ್ಲಿ ಮೊಳೆಯಲಿಲ್ಲ. ಆಕೆ ಬಡತನದಲ್ಲಿ ಬೆಳೆದವರಲ್ಲ, ಮೇಲು ಮಧ್ಯಮ ವರ್ಗದವರು ಎನ್ನಬಹುದಾದ ತವರಿನವರು. ಚಿನ್ನ, ಒಡವೆ, ರೇಷ್ಮೆಗಳ ಆಕರ್ಷಣೆ ಒಳ್ಳೆಯದಲ್ಲ, ಸರಳವಾಗಿರಬೇಕು ಎಂಬ ಅರಿವು ತಂದೆಯಿಂದಲೇ ಬಂದದ್ದು. ಸದಾ ಕಾದಿದಾರಿಯಾಗಿದ್ದ ಗಂಡನಿಗೆ ಇನ್ನಷ್ಟು ಬೆಳೆಯಿತು. ನಾಯಕರು ಅಮೆರಿಕೆಯಲ್ಲಿ ಡಾಕ್ಟರೇಟ್ ಓದುತ್ತಿದ್ದಾಗ ಮೈಸೂರಿನಲ್ಲಿ ನಾದಿನಿಯರು ಮೈದುನರನ್ನು ಇಟ್ಟುಕೊಂಡು ಮನೆ ನಡೆಸುವ ಹೊಣೆ ಅವರದಾಗಿತ್ತು. ಗಂಡ ವ್ಯವಸ್ಥೆ ಮಾಡಿದ್ದ ಹಣ ಯಾವುದೋ ಕಾರಣದಿಂದ ಬರಲಿಲ್ಲ. ಇದನ್ನು ವಿದೇಶದಲ್ಲಿರುವ ಗಂಡನಿಗೆ ತಿಳಿಸಿ ಆತ ಪೇಚಾಡಿಕೊಂಡು ಓದಿಗೆ ಅಡ್ಡಿಯಾಗಬಾರದು. ಹೀಗೆ ತನ್ನಲ್ಲಿದ್ದ ತನ್ನ ತವರಿನವರು ಮದುವೆಗೆ ಕೊಟ್ಟಿದ್ದ ಚಿನ್ನದಲ್ಲಿ ಅಷ್ಟನ್ನು ಮಾರಿ ಸಂಸಾರ ನಿರ್ವಹಿಸಿದ್ದರು. ಮುಂದೆ ಗಂಡ ಹಿಂತಿರುಗಿ ಬಂದಾಗ ಸಂಬಳ, ಸಾರಿಗೆಗಳು ಉತ್ತಮವಾದ ಮೇಲೆ ಚಿನ್ನ ಮಾಡಿಸಿಕೊಡುವುದಾಗಿ ಹೇಳಿದರೂ ಕೂಡ ಆಕೆ ಬೇಡ ಎಂದರು. ಚಿನ್ನದ ಮೇಲೆ ವ್ಯಾಮೋಹವೇ ಇಲ್ಲದ ಮೇಲೆ ಯಾಕೆ ಮಾಡಿಸಬೇಕು ಎನ್ನುವುದು ಆಕೆಯ ಪ್ರಶ್ನೆ. ಮಾಡಿಸಿಕೊಳ್ಳಲಿಲ್ಲ. ಗಂಡನಂತೆ ಕಟ್ಟುನಿಟ್ಟಾಗಿ ಕಾದಿ ಹಾಕುವುದಿಲ್ಲ ನಿಜ. ಆದರೆ ಗಿರಣಿಯದಾಗಲಿ ಮಗ್ಗದ್ದಾಗಲಿ ಸಾದಾ ಹತ್ತಿಯ ಸೀರೆಯೇ ನಿತ್ಯದ ಉಡುಗೆ. ಪರಿಚಯವಿಲ್ಲದವರು ನಾಯಕರ ಮನೆಗೆ ಹೋಗಿ ಬಾಗಿಲು ತೆಗೆಯುವ ಅಥವಾ ಕೈತೋಟದಲ್ಲಿ ಕೆಲಸ ಮಾಡುತ್ತಿರುವ ಈ ಗೃಹಿಣಿಯನ್ನು ನೋಡಿದರೆ ತಕ್ಷಣ ಕೆಲಸದ ಹೆಂಗಸೆಂದು ತಿಳಿಯುವಷ್ಟು ಸರಳ. ಮುಖವನ್ನು ಗಮನಿಸಿ ಅಲ್ಲಿ ಕಾಣುವ ಶಾಂತ, ಸೌಮ್ಯ, ಸಂತೃಪ್ತಿ, ಸುಸಂಸ್ಕೃತ ಬೆಳಕನ್ನು ಗುರುತಿಸುವ ತಾಳ್ಮೆ ಇಲ್ಲದೆ ಗಡಿಬಿಡಿಯಲ್ಲಿ ಹಿಂತಿರುಗಿದವರಿಗೆ ತಮಗೆ ಉತ್ತರ ಹೇಳಿದವರು ಯಾರೆಂಬುದು ತಿಳಿಯದಿರುವ ಸಂಭವವೇ ಹೆಚ್ಚು. ನಾಯಕರಷ್ಟು ಓದು, ಚಟುವಟಿಕೆ, ಸಂಚಾರಗಳಿರುವ ಮನೆಯೊಡತಿಯಾಗಿ ಅಷ್ಟು ಶಾಂತವಾಗಿರುವುದೆಂದರೆ ಸ್ವಭಾವಜನ್ಯವೇ ಆಗಿರಬೇಕು ಅಥವಾ ಪೂರ್ವಾರ್ಜಿತವಾಗಿರಬೇಕು. ಕೆಲವೊಮ್ಮೆ ನಾಯಕರ ಸಂಚಾರ ಎಷ್ಟಿರುತ್ತದೆ ಎಂದರೆ ನಾನು ಅವರನ್ನು ಮೈಸೂರಿಗೆ ತಮ್ಮ ಮುಂದಿನ ಭೇಟಿ ಯಾವಾಗ ಅಂತ ಜೋಕ್ ಮಾಡಿ ಕೇಳಿರುವುದು ಉಂಟು. ಈ ಮಹಾರಾಯ ಮನೆಗೆ ತಂದು ತುಂಬುವ ಪುಸ್ತಕಗಳ ಧೂಳು, ಪುಸ್ತಕ ತುಂಬಿರುವ ಲೈಬ್ರರಿ ಕೋಣೆಯಲ್ಲಿ ಬರುವ ಹಳಸಲು ಗಾಳಿಯ ವಾಸನೆ ಇದ್ದರೂ ಅವನ್ನೆಲ್ಲ ಹೊಡೆದು ಯಥಾಶಕ್ತಿ ಶುಭ್ರವಾಗಿ ಮಾಡಿ ಉಳಿದ ಭಾಗಗಳನ್ನೆಲ್ಲ ಒಂದು ಚೂರು ಕೊಳೆ ಪಾಚಿ ಕಟ್ಟದಂತೆ ಚೊಕ್ಕಟವಾಗಿಡುವುದೆಂದರೆ ಹೇಳಿಕೊಟ್ಟರೆ ಬರುವುದಿಲ್ಲ. ತನ್ನೊಳಗೆ ಶುಭ್ರತೆಯ ಪ್ರೀತಿ ಸಹಜವಾಗಿರಬೇಕು. ಇಂತಹ ಗೃಹಿಣಿಯರನ್ನು ನಾನು ಆಕ್ಸಿಜನ್, ಪ್ರಾಣವಾಯು ಎನ್ನುತ್ತೇನೆ. ಅದನ್ನೇ ಉಸಿರಾಡಿಕೊಂಡು ಅದರ ಬಲದಿಂದಲೇ ಬದುಕುವ ನಮಗೆ ಅದರ ಅಸ್ತಿತ್ವದ ಅರಿವೇ ಇರುವುದಿಲ್ಲ.
ಒಂದು ಕ್ಷಣ ಅದು ಇಲ್ಲವಾದರೆ ಅಥವಾ ಕಡಿಮೆಯಾದರೆ ನಮ್ಮ ಪ್ರಾಣ ವಿಲಿಬಿಲಿಗೊಟ್ಟುತ್ತದೆ. ಈ ಅರಿವು ನಾಯಕರಿಗೆ ಚೆನ್ನಾಗಿಯೇ ಇದೆ. ಹೆಂಡತಿಯೊಬ್ಬಳು ಮನೆಯೊಳಗಿದ್ದರೆ ನಾನು ಒಬ್ಬ ಸಿಪಾಯಿ ಎಂಬ ಕವನವನ್ನು ಅವರ ಅತ್ಯಂತ ನಿಜವಾದ ಅರ್ಥದ ಕವಿತೆ ಎನ್ನುತ್ತಾರೆ. ಆಕೆ ದೈವಭಕ್ತೆ, ಮನೆಯಲ್ಲಿ ದಿನವೂ ದೀಪ ಹೊತ್ತಿಸಿ ನಮಸ್ಕಾರ ಮಾಡುತ್ತಾರೆ, ಆಗಾಗ ದೇವಸ್ಥಾನಕ್ಕೆ ಹೋಗುತ್ತಾರೆ. ಇವರಿಗೆ ವಿಗ್ರಹ ಆರಾಧನೆಯಲ್ಲಿ ನಂಬಿಕೆ ಇಲ್ಲ, ದೇವಸ್ಥಾನಕ್ಕೂ ಹೋಗುವುದಿಲ್ಲ. ಆದರೆ ಹೆಂಡತಿಯನ್ನು ಕಾರಿನಲ್ಲಿ ಕೂರಿಸಿಕೊಂಡು ದೇವಸ್ಥಾನದಲ್ಲಿ ಬಿಟ್ಟು ತಾವು ಮುಂದೆ ಹೋಗಬೇಕಾದಲ್ಲಿಗೆ ಹೋಗುತ್ತಾರೆ. ಸ್ವತಃ ತಮ್ಮ ನಂಬಿಕೆ ತಮ್ಮದು, ಇನ್ನೊಬ್ಬರ ನಂಬಿಕೆಯನ್ನು ಅಗೌರವದಿಂದ ಕಾಣಬಾರದು ಎನ್ನುವುದು ಅವರ ದೃಷ್ಟಿ. ಆಕೆಗೆ ತಿರುಪತಿಯ ಯಾತ್ರೆ ಹೋಗುವ ಆಸೆ ಬಹಳ ದಿನದಿಂದ ಇತ್ತು. ಮೊನ್ನೆ ಇವರು ತಾವೇ ಕರೆದುಕೊಂಡು ಹೋಗಿದ್ದರು. ಆಡಳಿತ ವರ್ಗದವರಿಗೆ ಯಾರಿಂದಲೂ ಹೇಳಿಸಿ ಜರಗಂಡಿಗಳು ಮುಂದೆ ನೂಕದಂತೆ ಯಜಮಾನತಿಯು ಮನತೃಪ್ತಿಯಾಗುವಷ್ಟು ಕಾಲ, ಎಂದರೆ ಸಂಪೂರ್ಣ 3 ನಿಮಿಷ ದೇವರ ಎದುರು ನಿಂತು ನೋಡುವ ಅವಕಾಶವನ್ನು ಮಾಡಿಕೊಟ್ಟರು. ತಾವು ಜೊತೆಯಲ್ಲಿ ಕೈ ಮುಗಿದು ನಿಂತಿದ್ದರು. ನಂಬಿಕೆ ಇರಲಿ ಬಿಡಲಿ, ಅಲ್ಲಿಗೆ ಹೋದ ಮೇಲೆ ಕೈ ಮುಗಿಯದೆ ನಿಲ್ಲಬಾರದು. ಅಂಥ ವರ್ತನೆ ನಂಬುವ ಭಕ್ತರ ಭಾವನೆಗಳಿಗೆ ನೋವುಂಟು ಮಾಡುತ್ತದೆ ಎನ್ನುವುದು ಅವರ ಸಜ್ಜನಿಕೆ. ತಿಮ್ಮಪ್ಪನನ್ನು 3 ನಿಮಿಷ ಪೂರ್ತಿ ನಿಂತು ತಲ್ಲೀನರಾಗಿ ನೋಡುವ ಅವಕಾಶವೆಂದರೆ ಲಕ್ಷದಲ್ಲಿ ಒಬ್ಬರಿಗೆ ಸಿಗಬಹುದು. ನಾಯಕರು ತಮ್ಮ ಸುತ್ತನ್ನು ಜೀವನವನ್ನು ಜಗತ್ತನ್ನು ಕುರಿತು ಆಲೋಚಿಸುವುದು ವೈಜ್ಞಾನಿಕ ರೀತಿಯಲ್ಲಿ. ವೈಜ್ಞಾನಿಕ ಮನೋಭಾವದವರು ದೇವರನ್ನು ನಂಬಬಾರದೆಂದಿಲ್ಲ, ನಂಬುವರೆಲ್ಲ ಅವೈಜ್ಞಾನಿಕರೂ ಅಲ್ಲ, ಎರಡರ ವಲಯ ಬೇರೆ. ಈ ತಿಳಿವು ಅವರಿಗೆ ಸ್ಪಷ್ಟವಾಗಿದೆ. ಆಧ್ಯಾತ್ಮದಲ್ಲಿ ಅವರಿಗೆ ಆಸಕ್ತಿ ಇದೆ, ಆದರೆ ಆಧ್ಯಾತ್ಮವನ್ನು ಪೂಜೆ ಮಡಿ ಮೈಲಿಗಳಿಗೆ ಇಳಿಸಬಾರದು ಎನ್ನುವುದು ಅವರ ಬೆಳಕು. ವಿಜ್ಞಾನದ ಸರಳ ಅಂಶಗಳು ಎಲ್ಲರನ್ನು ಮುಟ್ಟಬೇಕೆಂಬ ದೃಷ್ಟಿಯಿಂದ ಕೆಲವು ಉತ್ಸಾಹಿಗಳು ಕರ್ನಾಟಕ ವಿಜ್ಞಾನ ಪರಿಷತ್ತು ಎಂಬ ಸಂಸ್ಥೆಯನ್ನು ಕಟ್ಟಿದರು. ವಿಜ್ಞಾನವನ್ನು ಜನಪ್ರಿಯಗೊಳಿಸುವುದು ಅದರ ಉದ್ದೇಶ, ಆದರೆ ಅದು ಕೇವಲ ವಿಜ್ಞಾನಿಗಳ ಸಂಸ್ಥೆಯಾಗಬಾರದು, ಸಾರ್ವಜನಿಕರದ್ದು ಆಗಿರಬೇಕು ಎನ್ನುವುದು ಅವರ ಧ್ಯೇಯವಾಗಿತ್ತು. ಹೀಗಾಗಿ ಅವರು ವೈಜ್ಞಾನಿಕ ಮತ್ತು ವೈಚಾರಿಕ ಮನೋವೃತ್ತಿಯ ಕೆಲವು ಗಣ್ಯರನ್ನು ಸಂಪರ್ಕಿಸಿ ಸಂಸ್ಥೆಯ ಸಂಘಟನೆಯಲ್ಲಿ ಅವರ ನೆರವನ್ನು ಕೋರಿದರು. ಹಾಮಾನ ಈ ಕೋರಿಕೆಯನ್ನು ಮನ್ನಿಸಿ 1980 ವಿಜ್ಞಾನ ಪರಿಷತ್ತಿನ ಪ್ರಥಮ ಕಾರ್ಯಕಾರಿ ಸಮಿತಿಯನ್ನು ಪ್ರವೇಶಿಸಿದರು. ಒಂದು ಅವಧಿಗೆ ಅದರ ಉಪಾಧ್ಯಕ್ಷರು ಆಗಿದ್ದರು. ಇಂದಿಗೂ ಆ ಸಂಸ್ಥೆಯ ಪ್ರಕಟಣ ಸಮಿತಿಯ ಸಂಚಾಲಕರಾಗಿ ದುಡಿಯುತ್ತಿದ್ದಾರೆ. ಅವರ ಮಾರ್ಗದರ್ಶನದಲ್ಲಿ 8 ವರ್ಷಗಳಲ್ಲಿ 55ಕ್ಕೂ ಹೆಚ್ಚು ವಿಜ್ಞಾನ ಪುಸ್ತಕಗಳು ಕನ್ನಡದಲ್ಲಿ ಪ್ರಕಟವಾಗಿವೆ. ಪ್ರತಿಯೊಂದು ಆವೃತ್ತಿಯು 5,000 ಪ್ರತಿಗಳು, ಅವುಗಳಲ್ಲಿ 10 ಶೀರ್ಷಿಕೆಗಳು 4 ಆವೃತ್ತಿಯನ್ನು ಕಂಡಿದೆ. ವಿಜ್ಞಾನದ ಪುಸ್ತಕಗಳಾಗಿಯೂ ಅವು ಕನ್ನಡ ಪುಸ್ತಕ ಪ್ರಕಟಣೆಯಲ್ಲಿ ಒಂದು ರೀತಿಯ ದಾಖಲೆಯನ್ನು ಸ್ಥಾಪಿಸಿರುವುದು ಮುಖ್ಯ ಕಾರಣಗಳಲ್ಲಿ ನಾಯಕರ ಮಾರ್ಗದರ್ಶನವೂ ಒಂದು. ಇಷ್ಟಾದರೂ ಅವರು ವಿಜ್ಞಾನವನ್ನು ಹಿಡಿದು ಘೋಷಿಸುವುದಿಲ್ಲ. ವೈಜ್ಞಾನಿಕವಾಗಿರುವುದೆಂದರೆ ದೇವರಿಲ್ಲ ಎನ್ನುವುದು, ಎಲ್ಲರ ಮೇಲೂ ಸವಾಲು ಸೆಯುವುದು, ಎಲ್ಲ ರೀತಿಗಳಲ್ಲಿ ಅವರಿಗೆ ನಂಬಿಕೆ ಇಲ್ಲ. ವಿಜ್ಞಾನವೂ ನಿಜ, ಸಾಹಿತ್ಯವೂ ನಿಜ, ಪುರಾಣವೂ ನಿಜ. ಯಾವುದರ ಅರ್ಥ ಏನು, ಯಾವ ಮಟ್ಟದ್ದು, ಯಾವ ವಲಯದಲ್ಲಿ ಯಾವುದನ್ನು ಪರಿಭಾವಿಸಬೇಕು ಎಂಬ ವಿವೇಚನೆ ಇಲ್ಲದಿದ್ದರೆ ನಷ್ಟಕ್ಕೆ ಒಳಗಾಗುವವರು ನಾವೇ ಎನ್ನುವುದು ಅವರ ದೃಷ್ಟಿ. 72-73 ಇರಬೇಕು. ಪಿ.ವಿ. ಕಾಣೆಯವರು ಧರ್ಮಶಾಸ್ತ್ರದ ಇತಿಹಾಸದ ಎಲ್ಲ ಸಂಪುಟಗಳನ್ನು ಕನ್ನಡಕ್ಕೆ ತಂದರೆ ಒಳ್ಳೆಯದು ಎಂದು ಆಗ ಕುಲಪತಿಗಳಾಗಿದ್ದ ಜವರೇಗೌಡರಿಗೆ ನಾನು ಸೂಚಿಸಿದೆ. ಹಣದ ವಿಷಯ ನನಗಿರಲಿ, ಉಳಿದುದನ್ನು ನಾಯಕರ ಕೈಯಲ್ಲಿ ಮಾಡಿಸಿ ಎಂದರು. ಅದೇ ದಿನ ನಾನು ನಾಯಕರ ಕೈಯಲ್ಲಿ ಇದು ಕನ್ನಡಕ್ಕೆ ಬರಬೇಕಾದ ಕೃತಿ, ಬರಬೇಕೇ ಬೇಡವೇ ಎಂದು ತೀರ್ಮಾನಿಸಲು ಸಮಿತಿ ರಚಿಸುವುದು ಅನಾವಶ್ಯಕ ಎಂದೆ. ನೀವು ಹಾಗಂದ ಮೇಲೆ ಬಂದೇ ಬರುತ್ತದೆ ಎಂದರು. 3 ವಾರ ಕಳೆದಿತ್ತು. ಅವರೇ ನನಗೆ ಫೋನ್ ಮಾಡಿ ಭಂಡಾರ್ಕರ್ ಸಂಶೋಧನಾ ಸಂಸ್ಥೆಯವರು ಕನ್ನಡ ಅನುವಾದದ ಅನುಮತಿ ಕೊಟ್ಟಿದ್ದಾರೆ, ಒಂದೊಂದು ಸಂಪುಟವನ್ನು ಒಂದೊಂದು ಅನುವಾದಕರಿಗೆ ಏಕಕಾಲದಲ್ಲಿ ಕೊಟ್ಟು ಏಕಕಾಲದಲ್ಲಿ ಎಲ್ಲ ಸಂಪುಟಗಳನ್ನು ಮುದ್ರಿಸಬೇಕು ಎಂದು ತೀರ್ಮಾನ ಮಾಡಿದ್ದೇನೆ, ನೀವು ಒಂದು ಸಂಪುಟ ಮಾಡಬೇಕು ಎಂದರು. ಅನುವಾದ ನನ್ನ ಜಾಯಮಾನದ್ದಲ್ಲ, ಹಾಗಾಗಿ ನಾನು ಒಪ್ಪಿಕೊಳ್ಳಲಿಲ್ಲ. ನನಗೆ ಆಶ್ಚರ್ಯವೆನಿಸುವ ರೀತಿಯಲ್ಲಿ 1 ವರ್ಷದಲ್ಲಿ ನಾಯಕರು ಮೊದಲಿನ 2 ಸಂಪುಟವನ್ನು ಪ್ರಕಟಿಸಿಯೇ ಬಿಟ್ಟರು. ಉಳಿದವುಗಳ ಅನುವಾದವನ್ನು ತುರಾತುರಿ ಮಾಡಿ ಸಿದ್ಧಪಡಿಸಿದರು. ಅಷ್ಟರಲ್ಲಿ ಇದ್ದಕ್ಕಿದ್ದಂತೆ ಸರ್ಕಾರ ಬದಲಾಯಿತು, ಕುಲಪತಿಗಳು ಬದಲಾದರೂ ಕನ್ನಡದಲ್ಲಿ ಸ್ವತಂತ್ರವಾಗಿ ವಿದ್ಯುತ್ಪೂರ್ಣ ಗ್ರಂಥವನ್ನು ತಜ್ಞರಿಂದ ಬರೆಸಿ ಪ್ರಕಟಿಸುವುದು, ಬೇರೆ ಭಾಷೆಗಳಿಂದ ಅಂಥ ಗ್ರಂಥಗಳನ್ನು ಅನುವಾದಿಸುವುದು ವಿಶ್ವವಿದ್ಯಾನಿಲಯದ ಕರ್ತವ್ಯ ಎಂಬ ಪ್ರಜ್ಞೆಯೇ ಇಲ್ಲದ ಕುಲಪತಿ, ವಿದ್ವತ್ ವಿಜ್ಞಾನ ಹಾಗೂ ಸಂಸ್ಕೃತಿಗಳನ್ನು ನಿರ್ಮಿಸುವ ಕಲ್ಪನೆ ಇಲ್ಲದ ದರ್ಜೆಯ ರಾಜಕೀಯ ನಾಯಕತ್ವದ ಕಾಲ ಆರಂಭವಾಯಿತು. ಆಗ ಆ ಅನುವಾದದ ಹಸ್ತಪ್ರತಿಗಳು ಉಳಿದವೆಯೋ, ಗೆದ್ದಲು ತಿಂದಿವೆಯೋ, ಇದು ನಾನರಿಯೆ. ನಾಯಕರ ಕಾರ್ಯಕ್ಷಮತೆ ಸ್ವತಃ ನೋಡಿದ ನಾನು ಉದಾಹರಣೆಯಾಗಿ ಇದನ್ನು ಬರೆದಿದ್ದೇನೆ. ಅವರು ಅಧ್ಯಯನ ಸಂಸ್ಥೆಯ ನಿರ್ದೇಶಕರಾಗಿದ್ದ ಅವಧಿಯು ವಿಶ್ವವಿದ್ಯಾನಿಲಯದ ಕನ್ನಡ ಗ್ರಂಥ ಪ್ರಕಟಣೆಯ ಸುವರ್ಣ ಕಾಲ ಎನ್ನಬಹುದು. ಆದರೆ ಅದರ ಕೀರ್ತಿ ಎಲ್ಲವೂ ನಾಯಕರಿಗೆ ಸಲ್ಲಬೇಕೆನ್ನುವುದು ವ್ಯಕ್ತಿ ಅಭಿಮಾನದ ಮಾತಾಗುತ್ತದೆ. ಮೇಲೆ ಹೇಳಿದಂತೆ ಅದರ ಮಹತ್ವವನ್ನು ಅರಿದು ನಿಷ್ಠೆಯಿಂದಿದ್ದ ಕುಲಪತಿಗಳು ಮತ್ತು ಅವೇ ಗುಣ ತಿಳುವಳಿಕೆಗಳ ವಿದ್ಯಾಮಂತ್ರಿ ಮುಖ್ಯಮಂತ್ರಿಗಳು ಇಲ್ಲದಿದ್ದರೆ ನಾಯಕರು ಕೂಡ ಏನು ಮಾಡಲಾಗುತ್ತಿರಲಿಲ್ಲ. ಆದರೆ ಆ ಕುಲಪತಿಗಳಿಗೆ ಒಪ್ಪಿಗೆಯಾಗುವಂತೆ ತಾವು ಕಲ್ಪಿಸಿಕೊಂಡ ಯೋಜನೆಗಳನ್ನು ವಿವರಿಸುವುದು, ಆ ವಿದ್ಯಾಮಂತ್ರಿ ಮುಖ್ಯಮಂತ್ರಿಗಳನ್ನು ಕಂಡು ಮನದಟ್ಟು ಮಾಡಿ ಹಣ ತರುವುದು, ಸಮರ್ಥರನ್ನು ಹುಡುಕಿಸಿ ಗುರುತಿಸಿ
ಬರೆಸುವುದು, ಹಸ್ತಪ್ರತಿಗಳನ್ನು ಪರಿಶೀಲಿಸುವುದು, ಸಮರ್ಪಕವಾಗಿ ಮುದ್ರಣವಾಗಿ ಹೊರಬರುವಂತಹ ಮೇಲ್ವಿಚಾರಣೆ ಮಾಡುವುದು, ಹೀಗೆ ತಮ್ಮ ಕೃತಶಕ್ತಿಯನ್ನೆಲ್ಲ ಅದಕ್ಕೆ ತೊಡಗಿಸಿ ದುಡಿದದ್ದು ನಾಯಕರ ಕೊಡುಗೆ. ಆಗ ಕನ್ನಡ ಅಧ್ಯಯನ ಸಂಸ್ಥೆಯಲ್ಲಿ ಹೊಸ ಪುಸ್ತಕಗಳ ಬಿಡುಗಡೆ ಸಮಾರಂಭಗಳು ವಾರಕ್ಕೊಂದು, ಪಕ್ಷಕ್ಕೊಂದು, ಒಮ್ಮೊಮ್ಮೆ ಒಟ್ಟಿಗೆ ನಾಲ್ಕಾರು ಪುಸ್ತಕಗಳು ಜಂಟಿ ಸಮಾರಂಭ ನಡೆಯುತ್ತಿದ್ದವು. ಶಿಕ್ಷಣ ಮಾಧ್ಯಮವಾಗಬೇಕಾದರೆ ಕನ್ನಡದಲ್ಲಿ ಪುಸ್ತಕಗಳಿವೆ ಎಂದು ಪುಸ್ತಕಗಳು ಎಲ್ಲಿವೆ ಎಂದು ಕೇಳುವವರು ನಿಬ್ಬೆರಗಾಗುವ ವೇಗದಲ್ಲಿ ಸಂಸ್ಥೆ ಕೆಲಸ ಮಾಡುತ್ತಿತ್ತು. ನೆನೆಸಿಕೊಂಡರೆ ಅಯ್ಯೋ ಹೋಯಿತೆ ಆ ನಾಕ, ಅಯ್ಯೋ ಬಂದಿದೆ ಈ ಲೋಕ ಎನ್ನಿಸುತ್ತದೆ. ಈ ತರದ ದುಡಿಮೆ ಕೇವಲ ವಿದ್ವಾಂಸನಿಗೂ ಸಾಧ್ಯವಿಲ್ಲ, ಕೇವಲ ಸೃಜನಶೀಲನಿಗೂ ಸಾಧ್ಯವಿಲ್ಲ, ಬರೀ ಕೆಲಸಗಾರನಿಗೂ ಸಾಧ್ಯವಿಲ್ಲ. ಹಾಗಲೆಲ್ಲ ಈ ಕೆಲಸ ಮಾಡಿ ಸಂಜೆ ಮನೆಗೆ ಹೋಗಿ ತಮ್ಮ ಗ್ರಂಥ ಭಂಡಾರದಿಂದ ಪುಸ್ತಕ ತೆಗೆದು ಮಲಗುವ ತನಕ ಪ್ರಯಾಣದಲ್ಲೆಲ್ಲ ಓದುವ, ಹಲವು ವಿಷಯಗಳಲ್ಲಿ ಯಾವ ಪುಸ್ತಕ ಪ್ರಕಟವಾದರೂ ಕಂಡು ತರಿಸಿ ಓದುವ, ಕಣ್ಣಾಡಿಸುವ ವಿಶಾಲ ವಿದ್ವತ್ ಹಿನ್ನೆಲೆಯು ಸ್ವರಗದಂತೆ ಕಾಪಾಡಿಕೊಂಡೆ, ನಡುವೆ ಬರವಣಿಗೆಯನ್ನೂ ಮಾಡಿಕೊಂಡೆ. ನಾಯಕರು ಇಂಥ ಆಡಳಿತಾತ್ಮಕ ಹಾಗೂ ನಿರ್ವಹಣಾತ್ಮಕ ಕೆಲಸಗಳನ್ನು ಸಮರ್ಥವಾಗಿ ಅಚ್ಚುಕಟ್ಟಾಗಿ ಮಾಡಿದ್ದಾರೆ. ವ್ಯಾಸಂಗದ ಹಿನ್ನೆಲೆಯಿಲ್ಲದೆ ಆಡಳಿತ ಮತ್ತು ನಿರ್ವಹಣೆಗೆ ಹೊಸ ಕಲ್ಪನೆ ಬರುವುದಾದರೂ ಹೇಗೆ? ಅವರು ಯಾವ ಕೆಲಸವನ್ನು ಮಾಡಲು ನಿಂತರೂ ಅದರ ಸಮಸ್ತ ವಿವರವನ್ನು ತಿಳಿದಿರುತ್ತಾರೆ, ಕಷ್ಟಪಟ್ಟು ತಿಳಿದುಕೊಳ್ಳುತ್ತಾರೆ. ಕುಲಪತಿಯಾಗಿ ಸೆನೆಟ್ ಸಿಂಡಿಕೇಟ್ ಸಭೆಯನ್ನು ನಡೆಸಲಿ, ಪುಸ್ತಕ ಪ್ರಕಟಣೆ ಸಲಹಾ ಸಮಿತಿಯ ಸಭೆ ನಡೆಸಲಿ, ಅಕಾಡೆಮಿಯ ಅಧ್ಯಕ್ಷರಾಗಿ ಸಭೆ ನಡೆಸಲಿ, ಸರ್ಕಾರ ಅಥವಾ ಇತರ ಸಭೆ ಸಂಸ್ಥೆಗಳು ಆಮಂತ್ರಿಸುವ ಸಭೆಗಳಲ್ಲಾಗಲಿ, ಅವಕ್ಕೆ ಸಂಬಂಧಿಸಿದ ವಿವರ ಸರ್ವಸ್ವವನ್ನು ಅಧ್ಯಯನ ಮಾಡಿದವರು ಹೋಗುವುದಿಲ್ಲ. ಅವರು ಅಲ್ಲಿ ಹೊಸ ದೃಷ್ಟಿಯ ಕಾರ್ಯಗತ ಯೋಗ್ಯವಾದ ಸಲಹೆಯನ್ನು ಕೊಟ್ಟೇ ಕೊಡುತ್ತಾರೆ. ಅವರು ಮಾತನಾಡುವಾಗ ಎಲ್ಲರ ಗಮನವಿಟ್ಟು ಕೇಳುತ್ತಾರೆ. ಕೊನೆಗೆ ಅವರ ಅಭಿಪ್ರಾಯಕ್ಕೆ ಸಭೆ ಮನ್ನಣೆ ದೊರಕುತ್ತದೆ. ಅದು ಅವರ ಕೇವಲ ಮಂಡನ ವೈಖರಿ ಅಲ್ಲ, ವಿಷಯದ ಮೇಲಿನ ಪ್ರಭುತ್ವ, ವಿವೇಕ ವಿವೇಚನೆಗಳ ಪ್ರಖರತೆಯಿಂದ ಆಗಿರುತ್ತದೆ. ಒಂದು ಸಭೆಯಲ್ಲಿ ಬೇರೆ ಯಾರು ಮಾತನಾಡಿದರೂ ಆತನ ಹಿನ್ನೆಲೆ ಏನು, ಯಾವ ಒಳ ಉದ್ದೇಶಗಳನ್ನಿಟ್ಟುಕೊಂಡು ಮಾತನಾಡುತ್ತಿದ್ದಾನೆಂದು ಅವನ ಆರಂಭಿಕ ಮೂರು ನಾಲ್ಕು ವಾಕ್ಯಗಳಲ್ಲೇ ಅರ್ಥ ಮಾಡಿಕೊಂಡು ಚುರುಕಾಗುವ ಚಾಣಾಕ್ಷಿ ಬುದ್ಧಿ ಅವರದು. ಹೀಗಾಗಿ ಸಭೆಗಳ ವ್ಯಾವಹಾರಿಕ ದಾವು ಪೇಚುಗಳಲ್ಲೂ ಅವರು ಸೋಲುವುದಿಲ್ಲ. ತಮಗೆ ಸರಿ ಎನಿಸಿದ ಅಭಿಪ್ರಾಯವು ಪ್ರಚಲಿತ ಜನಾಭಿಪ್ರಾಯಕ್ಕೆ ಎಷ್ಟೇ ವಿರೋಧವಾಗಲಿ ಅವರು ಹೇಳದೆ ಬಿಡುವುದಿಲ್ಲ. ನಮ್ಮ ವ್ಯಾಪ್ತಿಯನ್ನು ನಾವೇ ಸಂಕುಚಿಸಿಕೊಂಡರೆ ನಾವು ಬೆಳೆಯುವುದು ಹೇಗೆ, ದೊಡ್ಡವರಾಗುವುದು ಹೇಗೆ? ಇದು ನಾಯಕರ ಆಲೋಚನೆಯ ದಿಕ್ಸೂಚಿ. ತನ್ನ ಜಾತಿಯ ಮತದಾರರ ಒತ್ತಾಸೆ ಇಲ್ಲದೆ ಗೆಲ್ಲಲಾರದ ರಾಜಕಾರಣಿ, ತನ್ನ ಜಾತಿಯ ಮಠ ಅಥವಾ ಸಂಘ ಸಂಸ್ಥೆಗಳಿಂದ ಆಗುವ ಸನ್ಮಾನ ಸಮಾರಂಭವನ್ನು ಅವಲಂಬಿಸುವ ಸಾಹಿತಿ, ತನ್ನ ಪಂಥದ ಲೇಖಕ ವಿಮರ್ಶಕರ ಸತತ ಪ್ರೋತ್ಸಾಹವಿಲ್ಲದೆ ಆತ್ಮವಿಶ್ವಾಸ ತಾಳಲಾರದ ಲೇಖಕ, ಇಂಥವರು ಆ ಮತ ಜಾತಿ ಮಠ ಪಂಥಗಳ ಕುಬ್ಜತನದೊಳಗೆ ಸಿಕ್ಕಿ ಹಾಕಿಕೊಳ್ಳುತ್ತಾರೆ. ಅವರ ಆಲೋಚನಾ ವಿಧಾನ ಮತ್ತು ಗುರಿಯೇ ಸೀಮಿತವಾಗುತ್ತದೆ. ನಮ್ಮ ಜಾತಿಯಲ್ಲೇ ಮೊಟ್ಟ ಮೊದಲು ಪದವೀಧರನಾದ, ನಮ್ಮ ಜಾತಿಯಲ್ಲೇ ಮೊಟ್ಟ ಮೊದಲು ಇಂಜಿನಿಯರ್ ಆದ, ಮೊಟ್ಟ ಮೊದಲು ವಿದೇಶ ಪ್ರಯಾಣ ಮಾಡಿದ ಎಂದಾಗಿ ಮುಂತಾಗಿ ನಾಲ್ಕು ದಶಕಗಳ ಹಿಂದೆ ಪತ್ರಿಕೆಗಳಲ್ಲಿ ಹಾಕಿಸಿಕೊಳ್ಳುತ್ತಿದ್ದರು. ಈಗ ಅಂಥವರನ್ನು ನೋಡಿದರೆ ಪಾಪ ಎಂಬಷ್ಟು ಕನಿಕರವಾಗುತ್ತದೆ. ನಮ್ಮ ಜಾತಿಯಲ್ಲೇ ಮೊಟ್ಟ ಮೊದಲು ಪ್ರಶಸ್ತಿ ಪಡೆದವನು ಎಂದು ಆ ಜಾತಿಯ ಸಂಘವೋ ಸ್ವಾಮಿಯೋ ಮಾಡುವ ಸನ್ಮಾನವನ್ನು ಸ್ವೀಕರಿಸುವ ಸಾಹಿತಿಯು ಆ ಜಾತಿಯ ಹೊರಗಿನವರಿಗೆ ತಾನು ಸಲ್ಲುವುದಿಲ್ಲ ಎನ್ನುವುದನ್ನು ಮನಸ್ಸಿನಲ್ಲಿ ಒಪ್ಪಿಕೊಳ್ಳುತ್ತಾನೆ. ಅವನು ಹೇಗೆ ದೊಡ್ಡವನಾಗಿ ಬೆಳೆದಾನು? ಇದು ನಾಯಕರ ದೃಷ್ಟಿ. ಕುವೆಂಪು ಒಂದು ಹೇಳಿಕೆಯಲ್ಲಿ ಆದಿಚುಂಚನಗಿರಿ ಮಠವು ಒಂದು ಜಾತಿ ಸಂಸ್ಥೆಯಲ್ಲ, ವಿದ್ಯಾಕ್ಷೇತ್ರದಲ್ಲಿ ಮಹತ್ತರ ಸೇವೆಯನ್ನು ಸಲ್ಲಿಸುತ್ತಿರುವ, ಸಂಕುಚಿತ ಸಂಕೋಲೆಗಳಿಂದ ಬಿಡಿಸಿಕೊಂಡು ನಡೆಯುತ್ತಿರುವ ಸಂಸ್ಥೆ ಎಂದರೆಂದು ವರದಿ ಪತ್ರಿಕೆಯಲ್ಲಿ ಪ್ರಕಟವಾಯಿತು. ಆಗ ನಾಯಕರು ಗುಲ್ಬರ್ಗದಲ್ಲಿದ್ದರು. ಇದನ್ನು ಓದಿದವರೇ ಕುವೆಂಪು ಅವರಿಗೆ ಕಾಗದ ಬರೆದರು. ಈ ಮಠವು ವಿದ್ಯಾ ಸಂಸ್ಥೆಗಳನ್ನು ಆರಂಭಿಸಿರಬಹುದು, ನಡೆಸುತ್ತಿರಬಹುದು, ಆದರೆ ಇದು ಜಾತಿ ಸಂಸ್ಥೆಯಲ್ಲ ಎಂದು ಹೇಗೆ ಹೇಳುವೆ? ಕೆಲವು ಜಾತಿಯ ಮಠಗಳು ತಮ್ಮ ಜಾತಿಯ ಪ್ರಯೋಜನಕ್ಕಾಗಿ ವಿದ್ಯಾಸಂಸ್ಥೆಗಳನ್ನು ನಡೆಸುತ್ತಿವೆ. ಉಳಿದ ಜಾತಿಗಳು ಅವರನ್ನು ಅನುಸರಿಸಲು ಹೊರಟಿವೆ. ಕೂಲಂಕಷವಾಗಿ ಹಿನ್ನೆಲೆಯನ್ನು ಅರಿಯದೆ ನೀವು ಹೀಗೆ ಹೇಳುವುದು ಓದಿ ನಿಮ್ಮ ಅಭಿಮಾನಿಯಾದ ನನಗೆ ತುಂಬಾ ನೋವಾಗಿದೆ. ಕುವೆಂಪು ಅವರು ನಾಯಕರ ಗುರುಗಳು. ಅಲ್ಲದೆ ಅವರ ಅಭಿಪ್ರಾಯವನ್ನು ವಿರೋಧಿಸಿ ಅವರಿಗೆ ಬರೆಯುವ ವಾತಾವರಣವಿಲ್ಲದ, ಧೈರ್ಯವೂ ಇಲ್ಲದ ಸಾಮಾಜಿಕ ಮಜಲು ಇದು. ಅಂಥದ್ದರಲ್ಲಿ ನಾಯಕರು ಹಿಂದು ಮುಂದು ನೋಡಲಿಲ್ಲ, ತಕ್ಷಣ ಬರೆದರು. ನಾಯಕರಿಗೆ ಕರ್ನಾಟಕದ ಒಳಗೆ ಹೊರಗೆ ಎಷ್ಟು ಎಷ್ಟು ಊರುಗಳಲ್ಲಿ ಸನ್ಮಾನಗಳು ನಡೆಯುತ್ತಿವೆ. ಯಾವ್ಯಾವ ಒಂದು ಜಾತಿ, ಒಂದು ಮಠ, ಒಂದು ಪಂಥದಿಂದ ಏರ್ಪಾಡಾದವುಗಳಲ್ಲ, ಅವು ಎಲ್ಲರಿಗೂ ಸೇರಿದವು. ಅವರ ಬರಹಗಳ ವಸ್ತು, ಚಿಂತನೆ, ಆಶಯಗಳು ಎಲ್ಲರನ್ನು ಕುರಿತಾದದ್ದು, ಎಲ್ಲರನ್ನು ಮುಟ್ಟುವಂಥದ್ದು. ಕನ್ನಡದ ಲೇಖಕನು ಕನ್ನಡ ಸಾಹಿತ್ಯದ ವ್ಯಾಪ್ತಿಯಲ್ಲಿ ತಾನು ದೊಡ್ಡವನಾಗಬೇಕೆಂಬ ಸೀಮಿತ ಗುರಿಯನ್ನಿಟ್ಟುಕೊಂಡು ಬರೆಯಲೇಬಾರದು. ಭಾರತದ ಸಾಹಿತ್ಯ ವ್ಯಾಪ್ತಿಯಲ್ಲಿ ಎಂಬ ಗಡಿಯನ್ನು ಹಾಕಿಕೊಳ್ಳಬಾರದು. ವಿಶ್ವ ಸಾಹಿತ್ಯದಲ್ಲಿ ಅನುವಾದಗೊಂಡರೆ ತನ್ನ ಕೃತಿಯ ಬೆಲೆ ಏನು ಎಂಬ ಪರೀಕ್ಷೆಗೆ ತನ್ನ ಬುದ್ಧಿ ಮನಸ್ಸುಗಳನ್ನು ಒಳಪಡಿಸಿಕೊಂಡಾಗ ಮಾತ್ರ ಅವನು ಎತ್ತರಕ್ಕೆ ಬೆಳೆಯುತ್ತಾನೆ. ಇದು ಅವರ ದೃಷ್ಟಿ. ಮಾಸ್ತಿಯವರು ತಮ್ಮ ಸಾಹಿತ್ಯದ ಎತ್ತರವಾದ ಶಿಖರಗಳಲ್ಲಿ ಒಬ್ಬರೆಂಬುದು ಸಮಸ್ತ ಕನ್ನಡಿಗರಿಗೆ ಗೊತ್ತಿದ್ದ ಸಂಗತಿ. ಹಾಗೆಯೇ ಭಾರತದ ಇತರ ಭಾಷೆಗಳಲ್ಲಿ ಕೆಲವರಿಗೆ ಗೊತ್ತಿದ್ದ ಸಂಗತಿ.
ವಯಸ್ಸಿನ ಹಿರಿತನವನ್ನು ಗಮನಕ್ಕೆ ತೆಗೆದುಕೊಂಡರೆ ಜ್ಞಾನಪೀಠ ಪ್ರಶಸ್ತಿಯವರಿಗೆ ಇನ್ನೂ ಎಷ್ಟೋ ವರ್ಷಗಳ ಮೊದಲು, ಒಂದೆರಡು ದಶಕಗಳ ಮೊದಲೇ ಬರಬೇಕಿತ್ತು. ಕೊನೆಗೆ ಬಂದದ್ದು ಬಹುತೇಕ ನಾಯಕರ ಪ್ರಯತ್ನದಿಂದ ಎಂಬ ಸಂಗತಿ ಹಲವರಿಗೆ ಗೊತ್ತಿಲ್ಲ. ಬೇರೆ ಭಾಷೆಗಳಿಗೆ ಅನುವಾದವಾಗಿರುವ ಮಾಸ್ತಿಯ ಕೃತಿಗಳನ್ನು ನಾಯಕರು ದುಡ್ಡು ಕೊಟ್ಟು ಹಲವು ಸೆಟ್ ಕೊಂಡರು. ಪ್ರಶಸ್ತಿಯ ಆಯ್ಕೆಯ ಸಮಿತಿಯ ಪ್ರತಿಯೊಬ್ಬರಿಗೂ ಒಂದೊಂದು ಸೆಟ್ ಕಳಿಸಿದರು. ಅಲ್ಲದೆ ಮಾಸ್ತಿಯವರ ಒಟ್ಟು ಸಾಹಿತ್ಯಿಕ ಸೃಷ್ಟಿ ತೋರಿಸುವ ಒಂದು ದೊಡ್ಡ ವಿವರಣಾತ್ಮಕ ಲೇಖನವನ್ನೇ ತಯಾರಿಸಿದರು, ಎಲ್ಲರಿಗೂ ಕಳಿಸಿದರು. ಭಾರತೀಯ ಸಾಹಿತ್ಯದಲ್ಲಿ ಮಾಸ್ತಿಯವರ ಜೊತೆಗೆ ಹೋಲಿಸಬಹುದಾದ ಇತರ ಲೇಖಕರೊಡನೆ ಇವರು ತುಲನೆ ಮಾಡಿ ಇವರು ಹೇಗೆ ವಿಶಿಷ್ಟರು, ಶ್ರೇಷ್ಠರು ಎಂಬುದನ್ನು ವಿವರಿಸಿದ ಒಂದು ಟಿಪ್ಪಣಿಯನ್ನು ಲಗತ್ತಿಸಿದರು. ಅದಕ್ಕಾಗಿ ಇತರ ಭಾಷೆಗಳಲ್ಲಿ ಸ್ಪರ್ಧೆಗೆ ನಿಲ್ಲಬಹುದಾದ ಕೃತಿಗಳನ್ನೆಲ್ಲ ಕೂತು ಅಧ್ಯಯನ ಮಾಡಿದರು. ಫೋನಿಗೆ ಅದೆಷ್ಟೋ ಖರ್ಚು ಮಾಡಿದರು. ಕನ್ನಡಕ್ಕೆ ಸಲ್ಲಬೇಕಾದ ಈ ಕೆಲಸ ಆಗಲೇಬೇಕೆಂಬ ಛಲದಿಂದ ಕೆಲಸ ಮಾಡಿದರು. ಮಾಸ್ತಿಯವರು ಜ್ಞಾನಪೀಠ ಪ್ರಶಸ್ತಿಗೆ ಅರ್ಹರು, ಅದಕ್ಕಿಂತ ಮೇಲಿನದಕ್ಕೂ ಅರ್ಹರು ನಿಜ. ಆದರೆ ಹಲವು ಭಾಷೆಗಳವರು ತಮ್ಮ ತಮ್ಮ ಭಾಷೆಗಳ ತಮ್ಮ ತಮ್ಮ ಸಾಹಿತ್ಯಗಳ ಶ್ರೇಷ್ಠತೆಯನ್ನು ಎತ್ತಿ ಹಿಡಿಯುವ ವೇದಿಕೆಯಲ್ಲಿ ನಮ್ಮ ಶ್ರೇಷ್ಠರನ್ನು ಎತ್ತಿ ಹಿಡಿಯುವವರು ಯಾರೂ ಇಲ್ಲದೆ ಹೋದರೆ ನಮ್ಮವರ ಅರ್ಹತೆಗೆ ಮನ್ನಣೆ ದೊರೆಯುವುದು ಹೇಗೆ? ಇದು ನಾಯಕರ ದೃಷ್ಟಿ ಮಾತ್ರವಲ್ಲ, ಕಾರ್ಯನಿಷ್ಠೆ. ವಿದ್ವತ್ತು ಸಾಹಿತ್ಯ ಸೃಷ್ಟಿ ಎರಡರನ್ನು ಮೇಳವಿಸಿ ನೋಡಿದಾಗ ಗೋಕಾಕರ ಎತ್ತರಕ್ಕೆ ಬರಬಲ್ಲವರು. ಅಖಿಲ ಭಾರತ ಮಟ್ಟದಲ್ಲಿ ವಿರಳ. ಅವರು ಕೇಂದ್ರ ಸಾಹಿತ್ಯ ಅಕಾಡೆಮಿಗೆ ಅಧ್ಯಕ್ಷರಾಗಿ ಆಯ್ಕೆಯಾಗಲು ಕೂಡ ನಾಯಕರು ಇದೇ ರೀತಿ ಕೆಲಸ ಮಾಡಿದರು. ಅಲ್ಲಿ ಆಯ್ಕೆ ಮಾಡುವವರು ಭಾರತದ ಒಂದೊಂದು ಭಾಷೆಯಿಂದ ಆಯ್ಕೆಯಾಗಿ ಬಂದಿರುವ ಒಟ್ಟು 60 ಜನ ಗಣ್ಯ ಸಾಹಿತಿಗಳು. ಅವರಲ್ಲಿ ಎಲ್ಲರಿಗೂ ಗೋಕಾಕರ ತೌಲನಿಕ ಹಿರಿಮೆ ಗೊತ್ತಿರುವುದು ಸಾಧ್ಯವಿರಲಿಲ್ಲ. ನಾಯಕರು ಗೊತ್ತುಪಡಿಸಿದರು, ಅವರೆಲ್ಲ ಇವರಿಗೆ ಮತ ಹಾಕುವಂತೆ ತಿಳಿಯಪಡಿಸಿದರು. ಭಾರತದ ಮಟ್ಟದಲ್ಲಿ ಗೆಲ್ಲುವ ಕನ್ನಡದ ಕುದುರೆಗಳು ಎಷ್ಟೋ ಇವೆ. ಗೆಲ್ಲುವ ಕುದುರೆಯನ್ನು ನಾವು ಮುಂದೆ ನಿಲ್ಲಿಸಿ ಅವು ಪಂದ್ಯವನ್ನು ಪ್ರವೇಶಿಸುವಂತೆ ಮಾಡುವುದು ಕನ್ನಡವನ್ನು ಆ ಮಟ್ಟದಲ್ಲಿ ಪ್ರತಿನಿಧಿಸುವವರ, ಕನ್ನಡದ ಬಗೆಗೆ ಅಲ್ಲಿ ಅಭಿಪ್ರಾಯ ತಿಳಿಸುವವರ ಕರ್ತವ್ಯ. ಇವರು ನನ್ನ ಜಾತಿಯವನಲ್ಲ, ನನ್ನ ಪಂಥದವನಲ್ಲ, ನನ್ನ ಪಂಥದ ವಿರೋಧಿ, ನನಗಿಂತ ವಯಸ್ಸಿನಲ್ಲಿ ಚಿಕ್ಕವನು, ನನಗೆ ಬರದ ಪ್ರಶಸ್ತಿ ಇವನಿಗೆ ಹೇಗೆ ಬರಬೇಕು ಎನ್ನುವಂತಹ ಸಂಕುಚಿತ ಭಾವನೆಗೆ ಸಿಕ್ಕಿಕೊಂಡು ಗೆಲ್ಲಬಲ್ಲ ಕುದುರೆಯ ಹೆಸರನ್ನು ಮರೆಮಾಚಿ ಗೆಲ್ಲಲಾರದ ತಮ್ಮ ಜಾತಿ ಪಂಥ ಸ್ನೇಹ ವರ್ಗದ ಕುದುರೆಯನ್ನು ಮುಂದೆ ಮಾಡುವವರು ಸಾಹಿತ್ಯಕ್ಕೆ ಮಾತ್ರವಲ್ಲ ಕನ್ನಡ ತಾಯಿಗೆ ದ್ರೋಹ ಬಗೆಯುತ್ತಾರೆ. ಹೊರಗಿನ ವಿಶಾಲ ಮೈದಾನಕ್ಕೆ ಕಳಿಸಿದಾಗ ಒಂದು ಮಟ್ಟದವರೆಗೆ ಲೇಖಕನ ವೈಯಕ್ತಿಕ ಹೆಸರು ಬೆಳೆಯುತ್ತಾದರೂ ಜೊತೆ ಜೊತೆಯಲ್ಲಿಯೇ ಮತ್ತು ನಂತರ ಅದು ಕನ್ನಡದ ಸಾಹಿತ್ಯ ಕೃತಿ ಎಂಬ ಕೀರ್ತಿಯನ್ನು ಪಡೆಯುತ್ತದೆ. ಆ ಕೀರ್ತಿ ಕನ್ನಡಕ್ಕೆ ಸಲ್ಲುತ್ತದೆ ಎನ್ನುವುದು ನಾಯಕರ ದೃಷ್ಟಿ. ಇಷ್ಟೆಲ್ಲ ಕೆಲಸವಿದ್ದರೂ ಅರ್ಧ ಗಂಟೆ ಸಿಕ್ಕಿದರೂ ವ್ಯಾಸಂಗದಲ್ಲಿ ತೊಡಗುವುದು, ಇಷ್ಟೆಲ್ಲ ಜನಸಂಪರ್ಕವಿದ್ದರೂ ತಮ್ಮ ಪಾಡಿಗೆ ತಾವು ತಟಸ್ಥವಾಗಿ ಏಕಾಂಗಿಯಾಗಿರುವುದು ಅವರ ಸ್ವಭಾವ. ಎಲ್ಲದರಲ್ಲೂ ಹಿತ ಮಿತ, ಆಹಾರದಲ್ಲಿ, ಬರವಣಿಗೆಯಲ್ಲಿ, ಭಾಷಣದಲ್ಲಿ, ಆತ್ಮೀಯ ಹರಟೆಯನ್ನು ಎಂಥ ವ್ಯಾಪ್ತಿಯ ವಿಷಯವಿದ್ದರೂ ಸಾಂದ್ರವಾಗಿ 8-10 ಪುಟಗಳಲ್ಲಿ ಒಂದು ಜೀವಂತ ಚಿತ್ರದಂತೆ ಇಳಿಸಿ ಬಿಡುವುದು ಅವರ ಬರವಣಿಗೆಯ ಶಿಸ್ತು ಮಾತ್ರವಲ್ಲ, ಅಂಕಣ ಚೌಕಟ್ಟಿನ ಅಭ್ಯಾಸವೇ ಅಲ್ಲ, ಅದು ಅವರ ಸ್ವಭಾವ. ಮುಗುಳ್ನಗೆ ಹೆಚ್ಚು, ಹೊಟ್ಟೆ ಹುಣ್ಣಾಗುವಂತೆ ನಮ್ಮದು ತೀರ ವಿರಳ. ಇಷ್ಟು ಗಂಟೆಗೆ ಆಫೀಸ್ಗೆ ಬರಬೇಕು, ಇಷ್ಟು ಗಂಟೆಗೆ ತರಗತಿಗೆ ಹೋಗಬೇಕು, ನಡುವೆ ಭೇಟಿಯಾಗಲು 10 ಜನ ಬರಲಿ, ಎಲ್ಲರನ್ನೂ ಆತ್ಮೀಯತೆಯಿಂದ ಬರಮಾಡಿಕೊಂಡು ನೇರವಾಗಿ ವಿಷಯ ಆರಂಭಿಸಿ ಅವರ ಕೆಲಸ ಮಾಡಿಕೊಟ್ಟು ಅನಂತರ ವಿಳಂಬವಿಲ್ಲದೆ ಅದೇ ಆತ್ಮೀಯತೆಯಿಂದ ಬೀಳ್ಕೊಟ್ಟು ಇನ್ನೊಬ್ಬರನ್ನು ಒಳಗೆ ಕರೆದು ಅನಂತರ ತರಗತಿಗೆ ಹೋಗಿ ಅಚ್ಚುಕಟ್ಟಾಗಿ ವಿದ್ವತ್ಪೂರ್ಣವಾಗಿ ಪಾಠ ಮಾಡಿ ಕೋಣೆಗೆ ಹಿಂದಿರುಗಿ ನಂತರ ಶೀಘ್ರ ಲಿಪಿಕಾರರನ್ನು ಬರೆದು ಹೀಗೆ ಮುಂದಿನದನ್ನು ಮರೆತು ಸದ್ಯದಲ್ಲಿ ತೊಡಗುವುದಾಗಲಿ ಇಂದಿನ ಕಾರ್ಯಭಾರದಲ್ಲಿ ನಾಳೆದನ್ನು ಮರೆಯುವುದಾಗಲಿ ಸಾಧ್ಯವಿಲ್ಲ. ಇಷ್ಟೆಲ್ಲ ಇದ್ದರೂ ಮನೆಗೆ ಹೋಗಿ ಕೂತು ಓದುವುದನ್ನು ಬಿಡುವುದಿಲ್ಲ. ಬೆಳಿಗ್ಗೆ ಪ್ರಮುಖವಾದ 3 ಕನ್ನಡ ಪತ್ರಿಕೆ, 4 ಇಂಗ್ಲಿಷ್ ಪತ್ರಿಕೆಗಳನ್ನು ಓದದೇ ಇರುವುದಿಲ್ಲ. ಈತ ಒಳಗೆ ಏಕಾಗಿ ಎಂದು ನನಗೆ ಎಷ್ಟೋ ಸಲ ಅನ್ನಿಸುತ್ತಿದೆ. ಅವರ ಸ್ನೇಹದಲ್ಲಿ ಆತ್ಮೀಯತೆ, ನಿಷ್ಠೆ, ನಂಬಿಕೆ, ಕಷ್ಟದಲ್ಲಿ ಆಗುವ ಆರ್ದ್ರತೆಗಳೆಲ್ಲ ಇದ್ದರೂ ಎಲ್ಲವನ್ನು ಭಾವನೆಯಲ್ಲಿಯೇ ತಣಿಯುವ ಹದಿವಯಸ್ಸಿನ ಗುಣವಿಲ್ಲ. ಕರ್ಣ ದುರ್ಯೋಧನರಲ್ಲಿದ್ದುದು ಈ ಭಾವನಾ ತಲ್ಲೀನತೆ, ಅದೊಂದು ತರಹದ ನೆಶೆ. ನೈತಿಕತೆ ಅಥವಾ ಮೌಲ್ಯ ಪ್ರಜ್ಞೆಯೇ ನಾಯಕರ ಸ್ವಭಾವ, ಸ್ವಭಾವದ ಆಧಾರ ಶ್ರುತಿ, ಎಲ್ಲದರಲ್ಲೂ ನಿಯಮ, ಶಿಸ್ತು, ಈ ಸ್ವಭಾವದ ಗುಣ. ಇಂಥವರು ಕಾಲಪರಿವೆಯಿಲ್ಲದೆ ವಿಳಂಬಿಸಿ ವಿಜೃಂಭಿಸುವ ಆಲಾಪನೆಯನ್ನು ಮೆಚ್ಚಿ ಮೈ ಮರೆಯಲಾರರು. ನ್ಯಾಯ ಅನ್ಯಾಯಗಳ ಪರಿಕಲ್ಪನೆಗಳಿಂದ ಕಳಚಿಕೊಂಡ ಪಾತ್ರ ಸನ್ನಿವೇಶಗಳನ್ನು ಅರಸುವ ಕಾದಂಬರಿಯನ್ನು ಬರೆಯಲಾರರು. ಕುಡುಕರು, ಹಾದರದವರು, ಸುಳ್ಳುಕೋರರು ಸಾಹಿತ್ಯ ಕೃತಿಯಲ್ಲಿ ಕಲಾತ್ಮಕ ಪಾತ್ರಗಳಾಗಿ ಕಾಣಿಸಿಕೊಂಡಾಗ ಅವರು ಮೆಚ್ಚುತ್ತಾರೆ, ನಿಜ ಜೀವನದಲ್ಲಿ ದೂರ ನಿಲ್ಲುತ್ತಾರೆ. ಅಂದರೆ ನೀವು ಮೆಚ್ಚುವುದು ಚಿತ್ರಣದ ಕಲಾತ್ಮಕತೆಯನ್ನು ಮಾತ್ರ, ವ್ಯಕ್ತಿಯನ್ನಲ್ಲ ಎಂದು ನಾನು ಪಟ್ಟು ಹಾಕುತ್ತೇನೆ. ಪಟ್ಟು ಅವರಿಗೆ ತಕ್ಷಣ ಅರ್ಥವಾಗುತ್ತದೆ. ಉತ್ತರ ಹೇಳಿ ಎಂದು ನಾನು ಉಪ್ಪು ಹಾರಿಸುತ್ತೇನೆ. ಆಯ್ತು ಸ್ವಾಮಿ, ಕಾದಂಬರಿಕಾರರು ಯಾರ ಜೊತೆಗಿದ್ದರೂ ಅದೂ ಒಂದು ಭೂಷಣವಾಗಬಹುದು. ನಮ್ಮಂತ ಸಾಮಾನ್ಯರು ನೀವು ಬರೆದುದನ್ನು ಓದಿ ತೃಪ್ತಿ ಪಟ್ಟುಕೊಳ್ಳುತ್ತೇವೆ ಎಂದು ಅವರು ಕೀಟಳೆಯ ಮುಗುಳ್ನಗೆ ಕೊಟ್ಟು ತಪ್ಪಿಸಿಕೊಳ್ಳುತ್ತಾರೆ. ಕುಲಪತಿಗಳು ಬೆಂಗಳೂರಿಗೆ ಬಂದರೆ ಸರ್ಕಾರದ ವಿಶಾಲವಾದ ಕುಮಾರಕೃಪಾ ಅತಿಥಿ ಗೃಹದಲ್ಲಿ ಇರುವ ಸೌಲಭ್ಯ ಉಂಟು. ಆದರೆ 35 ವರ್ಷಗಳಿಂದ ತಮಗೆ ಹೊಂದಿಕೆಯಾಗಿದ್ದ ಮಧ್ಯಮ ದರ್ಜೆಯ ಬ್ರಾಡ್ವೇ ಹೋಟೆಲ್ ಅನ್ನು ಅವರು ಬಿಡುವುದಿಲ್ಲ. ಈ ಹುದ್ದೆ ಎಷ್ಟು ದಿನದ್ದು?
ಮಧ್ಯೆ ನಾನೇ ಬಿಟ್ಟರೆ ಬಿಡಬಹುದು. ಪರಿಚಯವಿರುವ ಜಾಗದವರು ಮರೆಯುವಂತೆ ಯಾಕೆ ಮಾಡ್ಕೋಬೇಕು ಎಂದು ಒಂದು ದಿನವೂ ಕುಮಾರಕೃಪಕ್ಕೆ ಹೋಗಲಿಲ್ಲ. ಕುಲಪತಿಯಾಗಿ ನಾಯಕರು ತೋರಿದ ಶ್ರೇಷ್ಠತಾನಷ್ಟೇ ಚಾರಿತ್ರ್ಯ ಶಕ್ತಿ ಹಾಗೂ ಧೈರ್ಯಗಳು ಇತ್ತೀಚಿನ ವರ್ಷಗಳಲ್ಲಿ ಭಾರತದ ವಿಶ್ವವಿದ್ಯಾಲಯಗಳಲ್ಲೆಲ್ಲ ಅಪೂರ್ವವಾದದ್ದು. ಬೀದರ್ನಲ್ಲಿರುವ ಒಂದು ಇಂಜಿನಿಯರಿಂಗ್ ಕಾಲೇಜು, ಗುಲ್ಬರ್ಗದಲ್ಲಿರುವ ಇನ್ನೊಂದು ಇಂಜಿನಿಯರಿಂಗ್ ಕಾಲೇಜು, ಎರಡು ತಮ್ಮಲ್ಲಿ ಆಟೋಮೊಬೈಲ್ ಇಂಜಿನಿಯರಿಂಗ್ ಶಾಖೆಯನ್ನು ತೆರೆಯಬಯಸಿದವು. ನಿಗದಿತ ಕ್ರಮ ಎಂದರೆ ಅವು ತಮ್ಮಲ್ಲಿ ಆ ವಿಷಯವನ್ನು ಬೋಧಿಸಲು ಬೇಕಾದ ಗ್ರಂಥಗಳು, ಸ್ಥಳಾವಕಾಶ, ಪ್ರಯೋಗಾಲಯ, ಅರ್ಹ ಪ್ರಾಧ್ಯಾಪಕರನ್ನು ಪಡೆದಿರಬೇಕು. ಅನಂತರ ವಿಶ್ವವಿದ್ಯಾಲಯಕ್ಕೆ ಮನ್ನಣೆ ಕೋರಿ ಮನವಿ ಸಲ್ಲಿಸಬೇಕು. ಅವುಗಳಲ್ಲಿ ಯಾವೂ ಇರಲಿಲ್ಲ. ಆಡಳಿತ ವರ್ಗದ ಹತ್ತಿರದಲ್ಲಿ ಇದ್ದ ಬಂಡವಾಳವೆಂದರೆ ರಾಜಕೀಯ ಪ್ರಭಾವ ಮಾತ್ರ. ಇಂಥ ಕಾಲೇಜುಗಳನ್ನು ಆರಂಭಿಸುವ, ನಡೆಸುವ ಬಹುತೇಕ ಸಂಸ್ಥೆಗಳ ಮೂಲ ಬಂಡವಾಳ ನಮ್ಮ ದೇಶದಲ್ಲಿ ಇದೊಂದೇ ತಾನೆ. ಈ ಎರಡು ನೇರವಾಗಿ ಸರ್ಕಾರವನ್ನು ಹಿಡಿದುಕೊಂಡವು. ಸರ್ಕಾರ ಅನುಮತಿ ಕೊಟ್ಟೇ ಬಿಟ್ಟಿತು. ಅನುಮತಿ ಪತ್ರ ವಿಶ್ವವಿದ್ಯಾಲಯಕ್ಕೆ ಬಂತು. ಕ್ರಮವೆಂದರೆ ಕಾಲೇಜಿನಲ್ಲಿರುವ ಸೌಲಭ್ಯಗಳನ್ನೆಲ್ಲ ಪರಿಶೀಲಿಸಲು ವಿಶ್ವವಿದ್ಯಾನಿಲಯವು ಒಂದು ಸಮಿತಿಯನ್ನು ನೇಮಿಸಿ ವರದಿಯನ್ನು ತರಿಸಿಕೊಂಡು ಆ ವರದಿಯ ಆಧಾರದ ಮೇಲೆ ತನ್ನ ಶಿಫಾರಸಿನೊಡನೆ ಸರ್ಕಾರಕ್ಕೆ ಬರೆಯಬೇಕು. ಈ ಆಧಾರದ ಮೇಲೆ ಸರ್ಕಾರವು ಅಂತಿಮ ನಿರ್ಧಾರ ಕೈಗೊಳ್ಳಬೇಕು. ಅಂತಿಮ ನಿರ್ಧಾರ ಅಧಿಕಾರ ಸರ್ಕಾರದ್ದೇ. ಈಗ ಸರ್ಕಾರದಿಂದಲೇ ವಿಶ್ವವಿದ್ಯಾಲಯಕ್ಕೆ ಅನುಮತಿ ಪತ್ರ ಬಂದೇ ಬಿಟ್ಟಿದೆ. ನರಸತ್ತ ಕುಲಪತಿಯಾದರೆ ತಾನೇನು ಮಾಡಲು ಸಾಧ್ಯ ಎಂದು ತೆಪ್ಪಗಾಗಿ ಅಷ್ಟು ಎನ್ನುತ್ತಿದ್ದ. ನಾಯಕರು ಬೇರೆಯೇ ತೀರ್ಮಾನ ಕೈಗೊಂಡರು. ಸರ್ಕಾರದ ಆಜ್ಞೆ ಕ್ರಮಬದ್ಧವಾಗಿ ಇಲ್ಲದಿರುವುದರಿಂದ ವಿಶ್ವವಿದ್ಯಾನಿಲಯವು ಈ ಕಾಲೇಜುಗಳು ಆರಂಭಿಸುವ ಹೊಸ ಶಾಖೆಗೆ ಮಾನ್ಯತೆ ನೀಡುವುದಿಲ್ಲವೆಂದು, ಅದಕ್ಕೆ ಬೇಕಾದ ಅಧ್ಯಯನ ಮಂಡಳಿಯನ್ನು ರಚಿಸಿ ಪಠ್ಯಕ್ರಮವನ್ನು ರೂಪಿಸುವುದಿಲ್ಲವೆಂದು, ಆ ಶಾಖೆಯಲ್ಲಿ ಪರೀಕ್ಷೆಯನ್ನು ನಡೆಸುವುದಿಲ್ಲವೆಂದು ಎರಡು ಕಾಲೇಜುಗಳಿಗೂ ತಿಳಿಸಿದರು. ಬೇರೆ ದಾರಿ ಇಲ್ಲದೆ ಸರ್ಕಾರ ತನ್ನ ಆಜ್ಞೆಯನ್ನು ಹಿಂದೆಗೆದುಕೊಳ್ಳಬೇಕಾಯಿತು. ಈ ಸಂದರ್ಭದಲ್ಲಿ ಡೆಕ್ಕನ್ ಹೆರಾಲ್ಡ್ ಪತ್ರಿಕೆಯು ಒಂದು ಅಗ್ರ ಲೇಖನ ಬರೆದು ನಾಯಕರ ನಿಲುವನ್ನು, ಸ್ಥೈರ್ಯವನ್ನು ಪ್ರಶಂಸಿಸಿ ಅವರು ಮಾದರಿಯ ವೈಸ್ ಚಾನ್ಸಲರ್ ಎಂದು ಬರೆಯಿತು. ಇದಾದ ಕೆಲವು ದಿನಗಳ ನಂತರ ಬೀದರ್ನಲ್ಲಿ ಇನ್ನೊಂದು ಮೆಡಿಕಲ್ ಕಾಲೇಜ್ ತೆರೆಯುವ ಉದ್ದೇಶದಿಂದ ಒಂದು ಸ್ಥಳೀಯ ಸಂಸ್ಥೆ ಕಾರ್ಯೋನ್ಮುಖವಾಗಿ ಸರ್ಕಾರದ ಮೇಲೆ ಒತ್ತಡ ತಂತು. ಇಂಜಿನಿಯರಿಂಗ್ ಕಾಲೇಜ್ ಪ್ರಕರಣ ಮಂತ್ರಿಗಳ ನೆನಪಿನಲ್ಲಿ ಇನ್ನೂ ಹಸಿಯಾಗಿದ್ದರಿಂದ ತಾವೇ ನೇರವಾಗಿ ಮಂಜೂರು ಮಾಡುವ ತಂತ್ರವನ್ನು ಕೈಬಿಟ್ಟು ಮೊದಲು ವಿಶ್ವವಿದ್ಯಾನಿಲಯಕ್ಕೆ ಅರ್ಜಿ ಸಲ್ಲಿಸುವಂತೆ ಅವರು ಸಂಸ್ಥೆಗೆ ಸಲಹೆ ನೀಡಿದರು. ಕ್ರಮವೆಂದರೆ ವಿಶ್ವವಿದ್ಯಾನಿಲಯ ಒಂದು ಅಫಿಲಿಯೇಷನ್ ಸಮಿತಿಯನ್ನು ನೇಮಿಸಿ ಅದರ ವರದಿಯನ್ನು ತರಿಸಿಕೊಳ್ಳಬೇಕು. ಈ ಸಂಸ್ಥೆಯಲ್ಲಿ ಮೆಡಿಕಲ್ ಕಾಲೇಜ್ ಆರಂಭಿಸುವ ಯಾವ ಸೌಲಭ್ಯವೂ ಇಲ್ಲ ಎಂದು ವರದಿ ಬಂದು ವಿಶ್ವವಿದ್ಯಾನಿಲಯವು ಆ ವರದಿಯ ಆಧಾರದ ಮೇಲೆ ಕಾಲೇಜನ್ನು ಮಂಜೂರು ಮಾಡಬಾರದೆಂಬ ಶಿಫಾರಸು ಮಾಡಿದರೂ ಸರ್ಕಾರವು ಆ ಶಿಫಾರಸನ್ನು ತಳ್ಳಿಹಾಕಿ ಮಂಜೂರು ಮಾಡಬಹುದು. ಅಂತಿಮ ನಿರ್ಧಾರ ಸರ್ಕಾರದ ತಾನೆ. ಸಮಿತಿ ಹಾಗೂ ಮಂತ್ರಿಗಳ ತಂತ್ರ ನಾಯಕರಿಗೆ ಅರ್ಥವಾಯಿತು. ಸಮಿತಿಯಿಂದ ಅರ್ಜಿ ಬಂತು. ಒಂದು ವೈದ್ಯಕೀಯ ಕಾಲೇಜನ್ನು ಆರಂಭಿಸಬೇಕಾದರೆ ಆ ಸಂಸ್ಥೆಯ ಅಧೀನದಲ್ಲಿ ಕನಿಷ್ಠ 500 ಹಾಸಿಗೆಯುಳ್ಳ ಒಂದು ಸುಸಜ್ಜಿತ ಆಸ್ಪತ್ರೆ ಕೆಲಸ ಮಾಡುತ್ತಿರಬೇಕು ಎಂಬ ಒಂದು ನಿಯಮವನ್ನು ನಾಯಕರು ಕುಲಪತಿಯಾಗಿದ್ದ ಆರಂಭದಲ್ಲಿಯೇ ರೂಪಿಸಿದ್ದರು. ವಾಸ್ತವವಾಗಿ 700 ಹಾಸಿಗೆ ಆಸ್ಪತ್ರೆ ಇರಬೇಕು ಎನ್ನುವುದು ಅಖಿಲ ಭಾರತ ವೈದ್ಯಕೀಯ ಮಂಡಳಿಯ ನಿಯಮ. ಅದನ್ನು ತುಸು ತಗ್ಗಿಸಿ ಗುಲ್ಬರ್ಗ ವಿಶ್ವವಿದ್ಯಾನಿಲಯದ ನಿಯಮವನ್ನಾಗಿಸಿದ್ದರು. ನಾಯಕರು ಈ ನಿಯಮವನ್ನು ಉತ್ತರಿಸಿ ಆಸ್ಪತ್ರೆಯೇ ಇಲ್ಲದಿರುವುದರಿಂದ ಈ ಸಂಸ್ಥೆಯ ಅರ್ಜಿಯನ್ನು ಪರಿಗಣನೆಗೆ ಕೂಡ ತೆಗೆದುಕೊಳ್ಳಲಾಗುವುದಿಲ್ಲ ಎಂದು ತೀರ್ಮಾನಿಸಿಬಿಟ್ಟರು. ಸರ್ಕಾರಕ್ಕೆ ಮತ್ತೆ ಇಕ್ಕಟ್ಟು. ಸಂಸ್ಥೆಯು ಆರ್ಥಿಕವಾಗಿ ಬಲಾಢ್ಯವಾದವು. ಅಖಿಲ ಭಾರತ ಮಟ್ಟದಲ್ಲಿ ಹಣದ ಹೊಳೆ ಹರಿಸುವಂಥದ್ದು. ನಾಯಕರ ಮೇಲೆ ಒತ್ತಡವೂ ಒತ್ತಡ. ನಾಯಕರದು ಒಂದೇ ಉತ್ತರ, ಆಸ್ಪತ್ರೆಯೇ ಇಲ್ಲದೆ ವಿದ್ಯಾರ್ಥಿಗಳು ಕಲಿಸುವುದಾದರೂ ಹೇಗೆ? ನೀವು ಮೊದಲು ಒಂದು ಸುಸಜ್ಜಿತ ಆಸ್ಪತ್ರೆಯನ್ನು ಸ್ಥಾಪಿಸಿ ಅನಂತರ ವಿಶ್ವವಿದ್ಯಾನಿಲಯವು ಖಂಡಿತವಾಗಿ ಪರಿಶೀಲಿಸುತ್ತದೆ. ಇದು ಶಿಕ್ಷಣದ ಮಟ್ಟವನ್ನು ಕಾಯ್ದುಕೊಳ್ಳುವ ಪ್ರಶ್ನೆ. ನೀವು ಮಂಜೂರಾತಿ ಕೊಡಬೇಡಿ. ಅಫಿಲಿಯೇಷನ್ ಸಮಿತಿ ನೇಮಿಸಿ ಆ ಸಂಸ್ಥೆಯಲ್ಲಿ ಯಾವ ಪ್ರಾಥಮಿಕ ಸೌಲಭ್ಯವೂ ಇಲ್ಲ, ಆದ್ದರಿಂದ ಮಂಜೂರಾತಿ ಕೊಡಬಾರದು ಅಂತಲೇ ಶಿಫಾರಸು ಮಾಡಿ. ಸುಳ್ಳು ಹೇಳಿ ಅಂತ ನಾವು ನಿಮ್ಮನ್ನು ಕೇಳುವುದಿಲ್ಲ. ಸಂಸ್ಥೆ ಗೋಗರೆಯಿತು. ಅಂದರೆ ಈ ವಿಧಿ ಪೂರೈಸಿಬಿಟ್ಟರೆ ಸರ್ಕಾರದಿಂದ ಮಂಜೂರು ಮಾಡಿಸಿಕೊಳ್ಳುವುದು ಖಚಿತ ಎನ್ನುವ ತಂತ್ರ ಸಮಿತಿಯದು. ಆದರೆ ನಾಯಕರು ಈ ಬಲೆಗೆ ಬೀಳದೆ ಗಟ್ಟಿಯಾಗಿ ನಿಂತರು. ಈ ವಿಧಿಯನ್ನು ಪೂರೈಸಿಬಿಟ್ಟರೆ ನಿಮ್ಮ ಹೆಸರು ಕೆಡುವುದಿಲ್ಲ. ಶ್ರೇಷ್ಠತೆಗಾಗಿ ಹೋರಾಡುವ ಕುಲಪತಿಯನ್ನು ಹೆಸರು ಉಳಿಯುತ್ತದೆ. ನಮ್ಮ ಮರ್ಯಾದೆಯನ್ನು ಮಾಡುತ್ತೇವೆ, ಯಾರಿಗೂ ಹೇಳುವುದಿಲ್ಲ ಎಂದು ಸಮಿತಿಯ ಪರವಾಗಿ ಒಬ್ಬರು ನಾಯಕರಿಗೆ 300,000 ರೂಪಾಯಿಯ ಲಂಚದ ಅಂಶವನ್ನು ತೋರಿಸಿದರು. ನಾಯಕರು ಅವರನ್ನು ಬೈದು ಕಳುಹಿಸಿದರು. ನಿಯಮ ಮತ್ತು ಗುಣಮಟ್ಟದ ಉಳಿವಿಗಾಗಿ ಸರ್ಕಾರವನ್ನು ವಿರೋಧಿಸುವ ನೈತಿಕ ಧೈರ್ಯ ನಾಯಕರಿಗೆ ಎಲ್ಲಿಂದ ಬಂತು? ಹಸ್ತಶುದ್ಧಿಯೊಂದೇ ಸಾಲುವುದಿಲ್ಲ. ನಮ್ಮಲ್ಲಿ ಶುದ್ಧ ಹಸ್ತರು ಕೆಲವರಿದ್ದಾರೆ, ಆದರೆ ನೈತಿಕ ಧೈರ್ಯವಿರುವುದಿಲ್ಲ. ಪುಕ್ಕರು, ಅಯ್ಯೋ ಮಂತ್ರಿಗಳ ಹತ್ರ ಯಾಕಪ್ಪ ನಿಷ್ಠೂರ ಎಂಬ ಅಂಜಿಕೆ. ಕುಮಾರ ಕೃಪಾದ ವೈಭವ ಠಿಕಾಣಿಯ ಬೇಡ, ಮುಂದೆ ಕಾಯಂ ಆಗಿರುವ ಮಧ್ಯಮ ದರ್ಜೆಯ ಬ್ರಾಡ್ವೇ ಹೋಟೆಲೇ ಈಗಲೂ ಇರಲಿ ಎನ್ನುವ ಆತ್ಮ ನಿಷ್ಠುರತೆ ಈ ನೈತಿಕ ಧೈರ್ಯದ ಒಂದು ಮುಖ್ಯ ಆಧಾರ. ಕುಲಪತಿ ಹುದ್ದೆಗೆ ರಾಜೀನಾಮೆ ಇತ್ತು, ಕನ್ನಡ ಅಧ್ಯಯನ ಸಂಸ್ಥೆಗೆ ಹಿಂದಿರುಗಿದರಲ್ಲ. ಸಹಜವಾಗಿಯೇ ತಾವು ಅಲ್ಲಿಂದ ಹೋಗುವಾಗ ಇದ್ದ ನಿರ್ದೇಶಕ ಪದವಿಯನ್ನು ಹಿಡಿದು ಕೂರಬಹುದಿತ್ತು. ನಾಯಕರು ಆ ಹುದ್ದೆಯಲ್ಲಿ 15 ವರ್ಷ ಇದ್ದರು. ಅವರು ಹಿಂದಿರುಗಿದಾಗ ಅದರಲ್ಲಿ ಒಬ್ಬ ಹಿಂದಿನ ಸಹೋದ್ಯೋಗಿ ಇದ್ದರು.
ಅವರಿಂದ ಅದನ್ನು ಕಸಿಯುವುದಾಗಲಿ ಮತ್ತೆ ಅಧಿಕಾರಕ್ಕೆ ಬರುವುದಾಗಲಿ ನಾಯಕರಿಗೆ ರುಚಿಸಲಿಲ್ಲ. ಅದನ್ನು ವಹಿಸಿಕೊಳ್ಳುವಂತೆ ಆಗ ಮೈಸೂರಿನ ವಿಶ್ವವಿದ್ಯಾಲಯದಲ್ಲಿ ಕುಲಪತಿಗಳಾಗಿದ್ದವರು ಇವರನ್ನು ಒತ್ತಾಯ ಮಾಡಿದರು. ಹಾಗೆ ಒತ್ತಾಯ ಮಾಡಲು ಅವರ ಒಳ ಉದ್ದೇಶ ಬೇರೆಯೇ ಇತ್ತು ಎಂಬುದು ಬೇರೆ ಮಾತು. ನಾಯಕರು ಒಪ್ಪಲಿಲ್ಲ. ತಾವು ಪ್ರಾಧ್ಯಾಪಕರಾಗಿ ಮಾತ್ರ ಇರುವುದಾಗಿ ಬಿಗಿಯಾಗಿ ಹೇಳಿದರು. ವಿಶ್ವವಿದ್ಯಾಲಯದಲ್ಲಿ ವಿದ್ವದೃಷ್ಟಿಯಿಂದ ಪ್ರಾಧ್ಯಾಪಕನಿಗಿಂತ ಮೇಲಿನ ಹುದ್ದೆ ಇಲ್ಲ. ಕುಲಪತಿ ಮೊದಲಾದುವುದೆಲ್ಲ ಆಡಳಿತಾತ್ಮಕವಾಗಿ ಸಂಸ್ಥೆಗೆ ರಚನಾತ್ಮಕವಾಗಿ ಸೇವೆ ಸಲ್ಲಿಸುವ ಅವಕಾಶಗಳು ಮಾತ್ರ ಎನ್ನುವುದು ನಾಯಕರ ನಿಷ್ಠಾಪೂರ್ಣ ನಿಲುವು. ಪ್ರಾಧ್ಯಾಪಕರಾಗಿ ತಮಗೆ ಕೊಟ್ಟ ಕೋಣೆಯ ಪರಿಮಿತಿಯೊಳಗಿರತೊಡಗಿದರು. ಹೆಸರು, ಬರಹ, ಖ್ಯಾತಿ, ಪ್ರಭಾವಗಳು 10 ಕುಲಪತಿಗಳನ್ನು ಒಟ್ಟುಗೂಡಿಸಿದರೂ ಮೀರಿಸುತ್ತಿದ್ದರು. ಅವರು ಮಾತ್ರ ಸಂಸ್ಥೆಗೆ ಶಿಸ್ತಿನ ಉದ್ಯೋಗಿಯಾಗಿದ್ದರು. ಬೆಳಿಗ್ಗೆ 8 ತೀರ ತಡವೆಂದರೆ 9 ಒಳಗೆ ಬರುವುದು, ತಮ್ಮ ಅಧ್ಯಯನದ ಬರವಣಿಗೆಯಲ್ಲಿ ತೊಡಗುವುದು, ಸಕಾಲದಲ್ಲಿ ತರಗತಿಗೆ ಸಿದ್ಧತೆಯೊಡನೆ ಹೋಗಿ ಪಾಠ ಮಾಡುವುದು, ಸಂಜೆ 5 ತಮ್ಮ ಕೋಣೆಯಲ್ಲೇ ಇರುವುದವರ ನಿಯಮ. ಒಂದು ದಿವಸವೂ ಸಂಸ್ಥೆಯ ಆಡಳಿತದ ವಿಷಯದಲ್ಲಿ ತಲೆ ಹಾಕಲಿಲ್ಲ. ನಿರ್ದೇಶಕರಿಗೆ ಸಲಹೆ ಸೂಚನೆಗಳನ್ನು ಕೊಡಲಿಲ್ಲ. ಅವರಾಗಿಯೇ ಕೇಳಿದರೆ ತಮಗೆ ಅನ್ನಿಸಿದ್ದನ್ನು ಪ್ರಾಮಾಣಿಕವಾಗಿ ಸಂಸ್ಥೆಯ ಹಿತದ ದೃಷ್ಟಿಯಿಂದ ಹೇಳುವುದು, ಇಲ್ಲದಿದ್ದರೆ ಮೌನವಾಗಿರುವುದು ಅವರ ಶಿಸ್ತು. ತೀರ್ಮಾನದ ಪರಿಣಾಮವನ್ನು ಎದುರಿಸುವ ಜವಾಬ್ದಾರಿ ಆಡಳಿತ ಸ್ಥಾನದಲ್ಲಿರುವವನದು. ಇವತ್ತು ಅವನಿಗೆ ಸಲಹೆ ಸೂಚನೆಯನ್ನು ಕೊಡಲು ಹೋಗುವ ನಾವು ನಾಳೆ ಅದರ ಪರಿಣಾಮವನ್ನು ಹೊರುತ್ತೇವೆಯೇ? ವಿಶ್ವವಿದ್ಯಾಲಯವಾದರೂ ರುಜು ಹಾಕುವ ಅವನನ್ನು ಕೇಳುತ್ತದೆ ಹೊರತು ಹೇಳಿಕೊಡುವ ನಮ್ಮನ್ನು ಕೇಳುವುದಿಲ್ಲ. ಬ್ಯಾಕ್ ಸೀಟ್ ಡ್ರೈವಿಂಗ್ ತುಂಬಾ ಕೆಟ್ಟ ಕೆಲಸ. ಜವಾಬ್ದಾರಿ ಇಲ್ಲದ ಅಧಿಕಾರ ಚಲಾವಣೆ, ಇದು ನಾಯಕರ ನಿಯಮ. ಅವರು ಅಧಿಕಾರದಲ್ಲಿ ಇದ್ದಾಗಲೂ ಸ್ವಬುದ್ಧಿಯಿಂದ ಮೆರೆದವರು, ನಡೆದರು, ಸಹೋದ್ಯೋಗಿಗಳೊಡನೆ ಚರ್ಚಿಸುತ್ತಿದ್ದರು, ಯಾವುದರಲ್ಲೂ ಮುಚ್ಚುಮರೆ ಇಲ್ಲ. ನಿಯಮಗಳನ್ನು ರೂಪಿಸುವುದು, ಅವನ್ನು ಅನ್ವಯಿಸುವುದು, ಇವಕ್ಕೆ ಜಾಣತನ ಬೇಕಿಲ್ಲ, ನಿಷ್ಠೆ ಸಾಕು. ನಾಯಕರ ಅಧಿಕಾರಾವಧಿ ಎಂದರೆ ಅವರ ಸಹೋದ್ಯೋಗಿಗಳು ಅತ್ಯಂತ ತೃಪ್ತಿಯಿಂದ ನೆನೆಸಿಕೊಳ್ಳುತ್ತಾರೆ. ಯಾರಡನೆಯ ಒಂದವರು ಹೊರಟಾಗಿ ವರ್ತಿಸಲಿಲ್ಲ. ಸೌಜನ್ಯದಲ್ಲಿ ಕಿಂಚಿತ್ ಊನವಾಗುತ್ತಿರಲಿಲ್ಲ. ಆದರೂ ಒಂದು ವಿಧವಾದ ನೈತಿಕ ಬಿಗಿ ಇತ್ತು. ಅಧ್ಯಯನ ಸಂಸ್ಥೆಯ ಕಟ್ಟ ಕಡೆಯ ತುದಿಯಲ್ಲಿ ಕೂಡ ಒಬ್ಬ ಜವಾನನು ಧ್ವನಿಯೆತ್ತಿ ಮಾತನಾಡುತ್ತಿರಲಿಲ್ಲ. ಏಕೆಂದರೆ ಇದು ವಿದ್ಯಾಸಂಸ್ಥೆ, ಇಲ್ಲಿರುವವರೆಲ್ಲ ವಿದ್ವಾಂಸರು, ಅಧ್ಯಯನ, ಅಧ್ಯಾಪನ, ಗ್ರಂಥ ರಚನೆಗಳಲ್ಲಿ ನಿರತರಾಗಿರುವರು. ಯಾರಿಗೂ ತೊಂದರೆಯಾಗಬಾರದು, ನಿಶ್ಶಬ್ದವಾಗಿರಬೇಕು ಎಂಬ ಭಾವ ಇಡೀ ವಾತಾವರಣವನ್ನು ತುಂಬಿಕೊಂಡಿತ್ತು. ಈಗ ನಾಯಕರಿಗೆ 60 ಸೇವೆಯಿಂದ ನಿವೃತ್ತರೂ ಆದರು. ನಿವೃತ್ತರಾದ ಮೇಲೆ ನನ್ನ ಗತಿ ಏನು? ನನ್ನನ್ನು ಮಾತನಾಡಿಸುವವರು ಯಾರು? ಬಹುಜನರು ಈ ಚಿಂತೆಯಿಂದ ಕುಗ್ಗಿಬಿಡುತ್ತಾರೆ. ನಾಯಕರ ಪರಿಸ್ಥಿತಿ ಅದಲ್ಲ. ಹೇಗೂ ನಿವೃತ್ತರಾಗಿದ್ದೀರಲ್ಲ, ನಮಗೂ ಬರೆದುಕೊಡಿ, ನಮಗೆ ಸಲಹೆ ಕೊಡಿ, ಸೂಚನೆ ಕೊಡಿ ಎಂದು ಮುತ್ತಿಕೊಳ್ಳುವವರ ಸಂಖ್ಯೆ ಈಗ ಹೆಚ್ಚಾಗಿದೆ. ತಮಗೆ ಬೇಕಾದ ಕೆಲಸ ಮಾಡಲು ಈಗ ಅವರಿಗೆ ಹೆಚ್ಚಿನ ಸ್ವಾತಂತ್ರ್ಯ ಬಂದಿದೆ. ಸಿಎಲ್ಗಳನ್ನು ಲೆಕ್ಕ ಹಾಕುವ ಕಾರ್ಪಣ್ಯವಿಲ್ಲ, ಪಾಠ ಪ್ರವಚನದ ಗಾಣವಿಲ್ಲ. ಅವರ ಮನಸ್ಸಿನಲ್ಲಿ ಇಟ್ಟುಕೊಂಡಿರುವ ಹಲವು ಗ್ರಂಥ ರಚನೆಗಳಿಗೆ ಮಗ್ನರಾಗುವುದು. 60 ಇನ್ನು ಹೆಚ್ಚು ದಿನ ಬದುಕಬಾರದು ಸ್ವಾಮಿ. ಕೈಕಾಲು ಗಟ್ಟಿಯಾಗಿದ್ದು ಸ್ವಾವಲಂಬಿಯಾಗಿರುವಾಗಲೇ ಟಕ್ ಅಂತ ಹೋಗಿಬಿರಬೇಕು, ಅದರ ಅದೃಷ್ಟ. ಇನ್ನು 3-4 ವರ್ಷಗಳಿಗಿಂತ ಹೆಚ್ಚು ಇರುವ ಇಚ್ಛೆ ನನಗಿಲ್ಲ ಎಂದು ಒಮ್ಮೆ ಹೇಳುತ್ತಾರೆ. ಕೈಕಾಲು ಗಟ್ಟಿಯಾಗಿ ಸ್ವಾವಲಂಬಿಯಾಗಿರುವಾಗಲೇ ಟಕ್ ಅಂತ ಹೋಗುವವರ ಬಯಕೆಯು ಅವರ ಸ್ವಭಾವಕ್ಕೆ ಸಂಗತವಾದದ್ದೆ. ಧನಾತ್ಮಕವಾಗಿ ಏನು ಸಾಧಿಸಿದ್ದೇನೆಯೋ ಅದರಲ್ಲಿ ಎಷ್ಟು ಉಳಿಯುತ್ತದೋ ಎನ್ನುವುದು ಬೇರೆ ಪ್ರಶ್ನೆ. ಆದರೆ ಯಾರಿಗೂ ಕೇಡು ಮಾಡಿಲ್ಲ ಅನ್ನುವುದೊಂದೇ ನನಗಿರುವ ತೃಪ್ತಿ. ಅಷ್ಟು ಸಾಕು ಜೀವನಕ್ಕೆ ಗುಡ್ ಬೈ ಹೇಳುವುದಕ್ಕೆ. ಇದು ಜೀವನವನ್ನು ಸಾವನ್ನು ಒಳಗೊಂಡಂತೆ ಎತ್ತರವಾಗಿ ಮನಸ್ಸನ್ನು ಏರಿ ನೋಡುವ ಅವರ ನಿಲುವು. ಅವರಿಗಿರುವ ಉತ್ತಮ ಆರೋಗ್ಯ, ಆಹಾರ ಮೊದಲಾದವುಗಳಲ್ಲಿ ಇರುವ ಶಿಸ್ತು, ಸದಾ ಚಟುವಟಿಕೆಯಿಂದ ಇರುವ ಬುದ್ಧಿ, ಸಾತ್ವಿಕ ಮನಸ್ಸುಗಳನ್ನು ನೋಡುವ ನನಗೆ ಇವರು ಇನ್ನು ಕಾಲಶತಮಾನವಾದರೂ ಯಾವ ಊನವೂ ಇಲ್ಲದೆ ಕ್ರಿಯಾಶೀಲರಾಗಿ ಇರುತ್ತಾರೆ ಎನಿಸುತ್ತದೆ. ನಾಡು ನುಡಿಗಳಿಗೆ ಅವರು ಹೊತ್ತು ಸುರಿದಿರುವ ನೀರಿನ ಪ್ರಮಾಣ ಪೂರ್ತಿ ತಿಳಿದಾಗ ಸಾರ್ಥಕ ಎಂಬ ಉದ್ಗಾರ ಸಹಜವಾಗಿಯೇ ಬರುತ್ತದೆ. ಅವರು ಹೀಗೇ ಇರಲಿ, ನೀರು ಹೊರುತ್ತಿರಲಿ, ಹೆಮ್ಮರಗಳನ್ನು ಬೆಳೆಸುತ್ತಿರಲಿ, ಸಹಸ್ರ ಸಹಸ್ರ ಹೂವುಗಳನ್ನು ಅರಳಿಸುತ್ತಿರಲಿ. ಇದು SL ಭೈರಪ್ಪ ಅವರು ಬರೆದ ಲೇಖನ. ಅವರ 60 ಸಂಭ್ರಮಕ್ಕೆ 2000 2009 ಭಾಮಾನಾಯಕ್ ನಮ್ಮನ್ನ ಅಗಲ್ತಾರೆ. ಅವರ ಈ ಜೀವನ ಶೈಲಿಯನ್ನ, ಅವರ ಪ್ರಾಮಾಣಿಕತೆಯನ್ನ, ಕಾರ್ಯತತ್ಪರತೆಯನ್ನ, ಕೆಲಸದಲ್ಲಿ ಅವರು ತೊಡಸ್ಕೊಳ್ಳುವಂತ ರೀತಿ ನಮ್ಮೆಲ್ಲರಿಗೂ ಕೂಡ ಆದರ್ಶಪ್ರಾಯವಾಗ್ಲಿ, ಆದರ್ಶಪ್ರಾಯವಾಗಿದೆ. ಮತ್ತು ಅವರನ್ನ ನೆನೆಸಿಕೊಳ್ಳಿಕ್ಕೆ ಅವಕಾಶ ನಾನೇ ಮಾಡಿಕೊಂಡೆ. ಇದನ್ನು ಓದಿದಾಗ ಎಲ್ಲರ ಜೊತೆಗೆ ಹಂಚಿಕೊಳ್ಬೇಕು ಅನ್ನೋಂಥ ಭಾವ ಮೂಡಿದ ಕಾರಣ ಇದನ್ನು ಇಲ್ಲಿ ಪ್ರಸ್ತುತಪಡಿಸಿದೆ. ಈ ಹಾಮನಾಯಕರ ಬಗ್ಗೆ ಇದನ್ನು ಕೇಳಿ ಮನಸ್ಸಲ್ಲಿ ತುಂಬಿಕೊಳ್ಳುವ ನಿಮಗೆಲ್ಲರಿಗೂ ಕೂಡ ವಾಸವಿ ಸಾಹಿತ್ಯ ಕಲಾ ವೇದಿಕೆಯಿಂದ ನಮಸ್ಕಾರಗಳು.